जगदेकनाथं भक्तप्रियं सकललोकनमस्कृतं चातुर्गुण्यवज्रमयं विभुमाद्यमीशं वन्दे भवद्गमवराथरसिद्धवन्द्यं यो विप्रलम्बविपरीतमधिप्रभूतपादान् निरस्थगतवान् भुविरत्ववादं सर्वेश्वरो हरेति प्रतिपादयन्तम् आनन्दतीर्थमणिवर्यमहं नमामि नारायणं नमस्कृत्यादरं चैव नरोत्तमं देवीं सरस्वतीं व्यासं ततो जे मुदीरये आपादमौलिपर्यन्तं गुरूणामाकृतिमुस्फुरेत्तेन विघ्नाः वर्ष्यन्ते सिद्ध्यन्ति च मनोरथाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जे मुदीरये ರಾಮದೇವರ ಅವತಾರವನ್ನು ನಾವು ಶ್ರವಣ ಮಾಡಿದ್ದೇವೆ. ರಾಮಚಂದ್ರ ದೇವರು 11,000 ಸಂವತ್ಸರಗಳ ಕಾಲ ಅಯೋಧ್ಯಾಧಿಪತಿಯನ್ನು ಇಡೀ ಜಗತ್ತನ್ನೇ ಪಾಲನೆ ಮಾಡಿ ಅನಂತರದಲ್ಲಿ ಅವರು ಯಾರ್ಯಾರು ಮುಕ್ತಿಯೋಗ್ಯರಾಗಿದ್ದಾರೋ ಎಲ್ಲರನ್ನೂ ಕೂಡ ತಮ್ಮ ಜೊತೆಗೆ ಕರೆದುಕೊಂಡು ಅವರು ಮೋಕ್ಷಕ್ಕೆ ಹೋಗಿದ್ದಾರೆ. ಇದಾದಮೇಲೆ ಕೃಷ್ಣಾವತಾರ ಬರಬೇಕು. ಕೃಷ್ಣಾವತಾರಕ್ಕಿಂತ ಮೊದಲು ವೇದಿವ್ಯಾಸ ದೇವರ ಅವತಾರವನ್ನು ನಾವು ವಿಚಾರ ಮಾಡಬೇಕು. ಅಪರಃ ಕೇಶವಸ್ಯ ಎಂ ಪ್ರಾದುರ್ಭಾವೋ ಮಹಾತ್ಮನಃ ವಿಖ್ಯಾತೋ ಮಾಧುರೇ ಕಲ್ಪೆ ಸರ್ವಲೋಕ ಹಿತಾಯ ವೈ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮೊದಲು ಕೃಷ್ಣ ಪರಮಾತ್ಮನ ಪ್ರಧಾನವಾದ ಮಹಿಮೆಗಳು ಏನು ಎಂಬುದನ್ನು ಹೇಳಿ ಅನಂತರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನಾವು ಹಾಗೇನೆ ಮೊದಲು ವೇದಿವ್ಯಾಸ ದೇವರ ಕಥೆಯನ್ನು ಹೇಳಿ ಅನಂತರದಲ್ಲಿ ಕೃಷ್ಣ ಪರಮಾತ್ಮನ ಕಥೆ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅನುಕೂಲಕ್ಕಾಗಿ. ಅದರಲ್ಲಿ ವ್ಯಾಸಾವತಾರ ಏನಿದೆ ಅದು ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕ್ಕೆ ಅಷ್ಟಾವಿಂಶತಿದಮೇ 5 ಬಾರಿ ವೇದಿವ್ಯಾಸ ದೇವರ ಅವತಾರ ಆಗಿದೆ ಅಂತ ಹೇಳ್ತಾರೆ. 5 ಬಾರಿ ವೇದಿವ್ಯಾಸ ದೇವರ ಅವತಾರ ಆಗಿದೆ ನೋಡಿ. ಅದರಲ್ಲಿ ತೃತೀಯ ವೈವಸ್ವತ ಮನ್ಮಂತರದ 3ನೇ ಆವೃತ್ತಿ ಏನಾಯಿತು ಆಗ ಅಂದರೆ ಆಗ ದ್ವಾಪರದಲ್ಲಿ, ಸಪ್ತಮೇ ಚೈವ 7ನೇ ಆವೃತ್ತಿಯಲ್ಲಿ, ತೃತೀಯ ಸಪ್ತಮೇ ಚೈವ 16, ಪಂಚವಿಂಶೆ 25, ಅಷ್ಟಾವಿಂಶತಿತಮೇ 28ನೇ ದ್ವಾಪರದಲ್ಲಿಯೂ ಕೂಡ ವೇದಿವ್ಯಾಸ ದೇವರ ಅವತಾರ ಆಗಿದೆ ಎಂಬುದಾಗಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ವೇದಿವ್ಯಾಸ ದೇವರ ಅವತಾರ ಮುಖ್ಯವಾಗಿ ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ನವಮೇ ದ್ವಾಪರೇ ವಿಷ್ಣು ಅಷ್ಟಾವಿಂಶೇ ಪುರಾಭವದ್ ವೇದಿವ್ಯಾಸ ತಥಾ ಜಗ್ನೆ ಜಾತೂಕರ್ಣೆ ಪುರಸ್ಸರ. ಯಾರು ವೇದಿವ್ಯಾಸ ದೇವರು, ಯಾತಕ್ಕೋಸ್ಕರ ಅವತಾರ ಮಾಡಿದರು ಎಂಬುದನ್ನು ನಾವು ವಿಚಾರ ಮಾಡೋದಾದರೆ, ಎಷ್ಟೋ ಜನಕ್ಕೆ ವೇದಿವ್ಯಾಸ ದೇವರು ಅಂದ ಸಾಮಾನ್ಯವಾಗಿ ಅವರು ಒಬ್ಬ ಸಾಮಾನ್ಯ ಋಷಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಕೆಲವರಂಕೂ ಪ್ರಾರಬ್ಧ ಕರ್ಮ ಗ್ರಸ್ತರಾದವರು ವೇದಿವ್ಯಾಸ ದೇವರು ಅಂತ ಹೇಳಿದವರು ಇದ್ದಾರೆ. ಪ್ರಾರಬ್ಧ ಕರ್ಮಣಃ ಕಿಯಂತಿ ಜನ್ಮಾನಿ ಅನುಭವಿತವ್ಯಾನಿ ಇತಿ ನಿಯಮೋ ನಾಸ್ತಿ. ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಎಷ್ಟು ಜನ್ಮಗಳು ಎತ್ತಬೇಕು ಅಂತ ನಿಯಮ ಇಲ್ಲ ಅಂಥೇಳಿ ಅದಕ್ಕೆ ದೃಷ್ಟಾಂತವಾಗಿ ವ್ಯಾಸಾದಿಶು ಅದರ್ಶನಾಥ್ ಅಂತ ಹೇಳಿದರು. ವ್ಯಾಸರಲ್ಲಿ ಕಂಡು ಬಂದಿಲ್ಲ ಎಷ್ಟು ಜನ್ಮ ಎತ್ತಿದ್ದಾರೋ ಅವರು ಅಂತ. ಪ್ರಾರಬ್ಧ ಕರ್ಮ ಗ್ರಸ್ತ ಎಂಬುದಾಗಿ ಅವರನ್ನು ಮಾತಾಡಿದ್ದಾರೆ. ಆದರೆ ಗೀತೆಯನ್ನು ಓದಿದವರಿಗೆ ಮುನೀನಾಮಪಿ ಅಹಂ ವ್ಯಾಸ ಅಂತ ಹೇಳಿ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ ಎಲ್ಲ ಒಪ್ತಾರೆ. ಭಾಗವತ ಪ್ರಮಾಣ ಸ್ಪಷ್ಟ ಇದೆ. ಆ ವೇದಿವ್ಯಾಸ ದೇವರು ಅವರು ಹೇಳ್ತಾರೆ ಮುನಿಗಳಲ್ಲಿ ವ್ಯಾಸ ಅಂದರೆ ನಾನೇ ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಂಡ ಅಂದರೆ ಕೃಷ್ಣ ಪರಮಾತ್ಮ ಆದ್ದಲ್ಲಿ ವ್ಯಾಸರು ಕೂಡ ಶ್ರೀಮನ್ ನಾರಾಯಣ ಆದರೂ ಅಲ್ವೋ. ಇದೊಂದು ಮುಖ್ಯವಾದದ್ದು. ಶ್ರೀಮದಾಚಾರ್ಯರು ಭಾಗವತದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ದೇವತೆಗಳೂ ಕೂಡ ಕಲಿಯ ಉಪಟಳದಿಂದ ಧರ್ಮಜ್ಞಾನ ಎಲ್ಲವೂ ಕೂಡ ಲುಪ್ತವಾದಂತೆ ಆದಾಗ
ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿರತಕ್ಕಂಥ ಪರಮಾತ್ಮ ಅವನು ಅವತಾರ ಮಾಡಿ ಭೂಮಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಕಲಿಯ ಒಂದು ಹಿಡಿತದಿಂದ ಬಿಡಿಸಿ ಶುದ್ಧವನ್ನಾಗಿ ಮಾಡಿದರು ಅಂತ ಹೇಳಿದ್ದಾರೆ. ಅದನ್ನೇ ಬ್ರಹ್ಮರುದ್ರೇಂದ್ರಾದಿಭಿ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಭಗವಾನ್ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ಭಗವಾನ್ ನಾರಾಯಣನೇ ವ್ಯಾಸತ್ವೇನ ಅವತಾರ. ಅದು ನಾರಾಯಣ ವ್ಯಾಸರು ಯಾವ ವ್ಯತ್ಯಾಸ ಇಲ್ಲ ಅಂತ ಹೇಳಿದಾಗ, ಹೀಗಾಗಿ ಇಂತಹ ಒಂದು ವಿಧಿವ್ಯಾಸ ದೇವರ ಚರಿತ್ರೆ ಏನಿದೆ ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ವೇದಿವ್ಯಾಸ ದೇವರ ಕಥೆ ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಅದನ್ನು ವೇದಿವ್ಯಾಸ ದೇವರ ಕಥಾ ಶ್ರವಣ ಮಾಡತಕ್ಕಂಥದ್ದೇನಿದೆ ಅದು ನಮ್ಮ ಎಲ್ಲ ಅನಿಷ್ಟಗಳನ್ನು ಕೂಡ ಪರಿಹಾರ ಮಾಡಿ ಸಮಸ್ತ ಜ್ಞಾನಾದಿ ಇಷ್ಟಾರ್ಥಗಳನ್ನು ಕೊಡತಕ್ಕಂಥದ್ದಾಗಿದೆ. ಅದರಲ್ಲಿ ವೇದಿವ್ಯಾಸ ದೇವರು ಏನಿದ್ದಾರೆ, ಪರಾಶರರು ಅಂತ ಏನಿದ್ದಾರೆ ಅವರ ಮಗನಾಗಿ ಅವತಾರ ಮಾಡಿದ್ದಾರೆ. ಪರಾಶರರು ಸುಮಾರು ವರ್ಷ ತಪಸ್ಸು ಮಾಡಿದ್ದಾರೆ, ಪರಮಾತ್ಮನೇ ನನ್ನ ಮಗನಾಗಿ ಅವತಾರ ಮಾಡಬೇಕು ಎಂಬುದಾಗಿ. ಹಾಗೆಯೇ ಹಿಂದೆ ಒಂದ್ಸಲ ಅಗ್ನಿಶ್ವಾಪ್ತರು ಅಂತ ಏಳು ಜನ ಪಿತೃಗಳನ್ನು ಹೇಳುವಾಗ ಒಬ್ಬ ಅಕ್ಷೋದ ಎಂಬತಕ್ಕಂಥವಳು, ಪೀವರಿ ಎಂಬತಕ್ಕಂಥವಳು, ಮೇನಾ ಎಂಬತಕ್ಕಂಥವಳು ಇವರೆಲ್ಲ ನಾವು ಹೇಳಿದ್ದೇವೆ. ಆ ಅಕ್ಷೋದ ಎಂಬತಕ್ಕಂಥವಳು ಏನಾದ್ರು ಅಗ್ನಿಶ್ವಾಪ್ತರ ಅವಳು ಮಗಳು. ಅವಳು ತನ್ನ ತಂದೆ ಏನಿದ್ದಾರೆ ಅವರು ಎದುರುಗಡೆ ಬರ್ತಾ ಇದ್ದರೂ ಕೂಡ ಅವರ ತಂದೆ ಅಂತ ಗುರುತಿಸಿಕೊಳ್ಳಿಕ್ಕೆ ಆಗದೆ ಯಾರೋ ಅಮಾವಾಸ್ಯ ಎಂಬತಕ್ಕಂಥ ಒಬ್ಬ ಉಪನಿಷರ ಗಂಧರ್ವನನ್ನು ತನ್ನ ತಂದೆ ಅಂತ ಸ್ವೀಕಾರ ಮಾಡಿದರು. ತಂದೆ ತಾಯಿಗಳು ಎದುರುಗಡೆ ಬರ್ತಾ ಇದ್ದರೂ ಕೂಡ ಅವರನ್ನು ತಿರಸ್ಕಾರ ಮಾಡಿರತಕ್ಕಂಥ ಆ ವ್ಯಕ್ತಿಗೆ ತಮ್ಮ ಏನೇನು ಶಕ್ತಿ ಇತ್ತು ಅದೆಲ್ಲ ನಾಶವಾಗಿ ಮೇಲಿಂದ ಬೀಳ್ತಾ ಇದ್ದಾಳೆ. ಈಗ ಇದಂತ ನಾವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ನಮಗಾಗಿ ಎಷ್ಟು ಅವರು ಕಷ್ಟಪಟ್ಟಿರ್ತಾರೆ, ಹಗಲು ರಾತ್ರಿ ದುಡಿದು ನಮ್ಮ ದೊಡ್ಡವರು ಮಾಡಿ ಅವ್ರಿಗೊಳ್ಳೆ ಜ್ಞಾನ ಕೊಟ್ಟು ಆ ಶಾಲೆಗಳಂತೆ ಅದಂತೆ ಎಲ್ಲ ಸೇರಿಸಿ ಒಳ್ಳೆ ಯೋಗ್ಯವಾದ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿಸಿ ಇಷ್ಟೆಲ್ಲ ಮಾಡಿದರೂ ಕೂಡ ಆ ತಂದೆ ತಾಯಿಗಳನ್ನು ದೂರ ಇಟ್ಟು ಕಡೆಗೆ ಆ ಮುಂದಿನ ಜನ್ಮಗಳಲ್ಲಿ ಹುಟ್ಟಿದ ಕೂಡಲೇ ಅಪ್ಪ ಅಮ್ಮಂದರು ಸತ್ತೋಗ್ತಾರೆ. ಅನಾಥವಾಗಿ ಯಾವುದೋ ಅನಾಥಾಶ್ರಮದಲ್ಲಿ ನಾವು ಜೀವನ ಮಾಡಬೇಕಾಗಿ ಇಂಥ ಸ್ಥಿತಿ ನಾವು ತಂದ್ಕೋಬಾರ್ದು. ತಂದೆ ತಾಯಿಗಳು ಮತ್ತು ಗುರುಗಳು ಈ ಮೂರು ಜನ ಸಂತೋಷಪಟ್ಟರು ಅಂದರೆ ಇನ್ನು ಮುಂದೆ ಅವನಿಗೆ ಎಲ್ಲ ತಪಸ್ಸು ಅವನು ಏನೇ ತಪಸ್ಸು ಮಾಡಲಿ ಗಾಯತ್ರಿ ಜಪ ಮಾಡಿದ ಸಿದ್ಧಿ ಆಗಿಬಿಡುತ್ತೆ. ಯಾವುದಾದ್ರೂ ಒಂದು ಮಂತ್ರವನ್ನು ಜಪ ಮಾಡಿದ ಅಂದರೆ ಸಿದ್ಧಿ ಆಗಿಬಿಡುತ್ತೆ. ತಪಃ ಸರ್ವಂ ಸಮಾಪ್ತಿ, ಅವನ ಜೀವನ ಪೂರ್ತಿ ತಪಸ್ಸು ಅನ್ಸ್ಕೊಳ್ಳುತ್ತೆ ಮಾಡೋದು. ಅಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಈ ಕಥೆಯಿಂದ. ಅವಳೇ ಮಾಡಲು ಕಡೆ ಬೇಜ ಮಾಡಿಕೊಂಡು ತಂದೆ ತಾಯಿಗಳನ್ನು ತಂದೆಗಳನ್ನು ಕೇಳ್ತಾರೆ, ಸ್ವಾಮಿ ಕ್ಷಮಿಸಿ ನಂಗೆ ಗೊತ್ತಾಗಲಿಲ್ಲ ತಾವು ಬಂದಿದ್ದು ಅಂತ ಹೇಳಿದ ಕೂಡಲೇ ಅವರು ಅಷ್ಟಕ್ಕೆ ಸಂತೋಷಪಟ್ಟು ಆಯಿತು ಎಂಬುದಾಗಿ ಹೇಳಿ ನೀನು ಭೂಮಿಯಲ್ಲಿ ಹುಟ್ಟಲೇಬೇಕು ನೀನು. ಆಗ ಸಾಕ್ಷಾತ್ ಶ್ರೀಮನ್ನಾರಾಯಣ ನಿನ್ನ ಹೊಟ್ಟೆಯಲ್ಲಿ ಬರ್ತಾನೆ ಅಂತ ಹೇಳು. ಅವಳೇ ಮತ್ಸ್ಯರಾಜ ಏನಿದ್ದಾನೆ ಅವನು ಮತ್ತು ಯೋಜನಗಂಧಿ ಅಥವಾ ಸತ್ಯವತಿ ಎಂಬ ಹೆಸರಿನಿಂದ ಅವತಾರ ಮಾಡಿದಾಗ, ಮೀನಲ್ಲಿ ಅವತಾರ ಮಾಡಿದಾಗ ಆ ದೇಶದ ರಾಜ ಇದ್ದಾನೆ, ಉಪನಿಷದರ ವಸು ಏನಿದ್ದಾನೆ ಅವನು ಚೇದಿ ದೇಶದವನು, ಅವನೇ ಮಾಡಿದ್ದಾನೆ. ಮತ್ಸ್ಯ ರಾಜನನ್ನು ತಾನಿಟ್ಕೊಂಡು ಆ ಬೆಸ್ತರಿದ್ದರು ಅವರಿಗೆ ಇವಳನ್ನು ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಪರಾಶರಿಯಲ್ಲಿದ್ದಾರವರು ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟವರು ಯಮುನಾ ನದಿಯನ್ನು ದಾಟಿಸಬೇಕು ಅಂತಿರುವಾಗ ಈ ದಾಶರಾಜ ಈ ಮಗಳನ್ನು ಅಲ್ಲಿಟ್ಟು ಯಾರಾದರೂ ದುಡ್ಡಿಲ್ಲದೆ ಇದ್ದವರು ಅಥವಾ ಜ್ಞಾನಿಗಳಂಥವ್ರು ಬಂದರೆ ಉಚಿತವಾಗಿ ದೋಣಿಯಿಂದ ಆ ದಂಡೆಗೆ ತಲುಪಿಸು ಎಂಬುದಾಗಿ ಹೇಳುತ್ತಾರೆ. ಸತ್ಯವತಿ ಅಲ್ಲೇ ಇರ್ತಾಳೆ. ಪರಾಶರು ಬರ್ತಾರೆ, ಬಂದ ಕೂಡಲೇ ಅವಳು ನೋಡ್ತಾರೆ, ಅವಳ ಸ್ವರೂಪ ಎಲ್ಲ ಗೊತ್ತಾಗುತ್ತೆ. ತಕ್ಷಣ ಅವರೇನು ಮಾಡ್ತಾರೆ, ಆ ರಾಜ ಇರ್ತಾರೆ ಅವನ ಮಗಳಿಗಳು ಉಪರಿಸಿದರೆ ವಸಿನ ರಾಜನ ಮಗಳು ಅಲ್ಲಿಗೆ ಹೋಗ್ತಾರೆ. ನಿನ್ನ ಮಗಳನ್ನು ನಾನು ಮದುವೆ ಮಾಡ್ಕೊತ ಇದ್ದೇನೆ, ಆದ್ದರಿಂದ ನೀನು ನಮಗೆ ಕನ್ಯಾದಾನ ಪೂರ್ವ ಸಂಕಲ್ಪ ಮಾಡಿ ನನಗೆ ದಾನ ಕೊಡು ಅಂತ ಕೇಳ್ತಾರೆ. ಅಲ್ಲಿ ಹೋದಾಗ ವಶಿಷ್ಠ ವಾಮದೇವಾದಿಗಳ ಎದುರಿನಲ್ಲೇ ಅವರು ಕನ್ಯಾದಾನ ಮಾಡಿಕೊಟ್ಟಾದ ಮೇಲೆ ಅನಂತರ ಬಂದು ಇಲ್ಲಿ ಮದುವೆ ಆಗ್ತಾರೆ. ಆದ್ದರಿಂದ ವೇದಿವ್ಯಾಸ ದೇವರು ಅವತಾರ ಮಾಡಿದ್ದು ಯಾರೋ ಕನ್ಯೆಯಲ್ಲಿ ಹುಟ್ಟಿದ್ದು ಅಂತ ತಿಳ್ಕೋಬಾರ್ದು. ಏನು ಕನ್ಯೆಯಲ್ಲಿ ಊಡು ಕನ್ಯೆ ಅನೂಡು ಕನ್ಯೆ ಅಂತ ಅದೆಲ್ಲ ವಿಭಾಗಗಳು ಮಾಡಿದ್ದ ಅದು ಯಾವುದೂ ಇಲ್ಲ. ವೇದಿವ್ಯಾಸ ದೇವರು ಹುಟ್ಟಿದ್ರು ಇದೆಲ್ಲ ಮಾತುಗಳು ಅಷ್ಟೆ. ಯಾಕೆಂದರೆ ದ್ವೀಪೇ ಭಗಿನ್ಯಾಸು ಅಲ್ಲ, ಅವತಾರ ಅಷ್ಟೇ, ಪರಮಾತ್ಮಂದು ಅಷ್ಟೇ ಹೊರತಾಗಿ
ಯಾವತ್ತೂ ಕೂಡ ಅವ್ರದ್ದು ಯಾವುದು ಜನ್ಮ ಎಂಬುದೂ ಇಲ್ಲ. ವಾಯುಸ್ಥಿತಿ ಕೂಡ ಹೇಳುತ್ತಲ್ಲ, ವಾಯುಸ್ಥಿತಿ ಏನು ಹೇಳುತ್ತೆ? ವಾಯುಸ್ಥಿತಿಯಲ್ಲಿ ಬರುವಂತೆ ವ್ಯಕ್ತ ಚಿನ್ಮಾತ್ರ ಮೂರ್ತಿ ನಕಲು ಭಗವತಃ ಪ್ರಾಕೃತೋ ಜಾತು ದೇಹ. ಭಗವಂತನಿಗೆ ಪ್ರಾಕೃತವಾದ ರಕ್ತಮಾಂಸದಿಂದ ನಿರ್ಮಿತವಾದ ಶರೀರವಿಲ್ಲ. ಅಂದಮೇಲೆ ಸಾಕ್ಷಾತ್ ಇದು ಸಚ್ಚಿದಾನಂದ ರೂಪಿಯಾದ ಪರಮಾತ್ಮ. ಹಾಗೆ ಅವತಾರ ಮಾಡಿಕೊಂಡಿದ್ದಾರೆ. ಹುಟ್ಟಿದ್ರೆ ಊಡ ಕಾನೇ ನಾನು, ಅನೂಢ ಕಾನೇ ನಾನು ಅಂತ ಹೀಗೆ ವಿಭಾಗ ಮಾಡಬಹುದಾಗಿತ್ತು. ವ್ಯಾಕರಣ ಶಾಸ್ತ್ರದಲ್ಲಿ ಕನ್ಯಾಯಾಹ ಕನೀನ ಚ ಅಂತ ಒಂದು ಸೂತ್ರಕ್ಕೆ ವ್ಯಾಖ್ಯಾನ ಬರುವಾಗ ಭಟ್ಟೋಜಿ ದೀಕ್ಷಿತರು ಕರ್ಣ ವ್ಯಾಸಶ್ಚ ಅಂತ ಬರೆದಿದ್ದಾರೆ. ಕರ್ಣನ ಆಕ್ಕಳಿ ಬಿಡಿ, ಕನ್ಯಾದಲ್ಲೇ ಹುಟ್ಟಿದ್ದು ಆಗಲಿ, ಆದರೆ ವಾದರಾದರೂ ಬರೀತಾರೆ ಯಾರು ವೇದಿವ್ಯಾಸ ದೇವರನ್ನ ಕನ್ಯೆಯಲ್ಲಿ ಹುಟ್ಟಿರತಕ್ಕಂಥ ಕಾನೀನ ಅಂತ ಕರೀತಾರೆ ಅಂಥವರು ಮಹಾಭಾರತ ಕಥಾ ಏನಿದೆ ಅದರ ಪರಿಜ್ಞಾನ ಅಭಾವ ನಿಮಿತ್ತ ಅಂತ ಬರೀತಾರೆ. ಮಹಾಭಾರತದ ಕತೆ ಸರಿಯಾಗಿ ಗೊತ್ತಿಲ್ಲದಿದ್ದವರು ಈ ರೀತಿ ಮಾತಾಡ್ತಾರೆ ಅಷ್ಟೇ ಹೊರತಾಗಿ ಮಹಾಭಾರತದ ಕತೆ ಗೊತ್ತಿದ್ದವರು ಹಿಂಗೆ ಮಾತಾಡೋದಿಲ್ಲ. ಮತ್ತು ಏನು ಕತೆ ಆಗಾರೆ? ಈಗ ಹೇಳಿದಂತೆ ಪರಾಶರ ಅಲ್ಲಿ ಹೋಗಿ ಕನ್ಯಾದಾನ ಪೂರ್ವಕವಾಗಿ ಧಾರ ಎರೆದುಕೊಂಡು ಬಂದು ಅನಂತರ ಇಲ್ಲಿ ಬಂದು ಅವಳನ್ನು ಮದುವೆ ಆಗಿದ್ದಾದ್ದರಿಂದ ಅವಳು ಮದುವೆ ಆಗಿದ ಮೇಲೆ ವೇದಿವ್ಯಾಸ ದೇವರು ಕಾಣಿಸ್ಕೊಂಡಿದ್ದರು. ಆದ್ದರಿಂದ ವೇದಿವ್ಯಾಸ ದೇವರು ಪರಾಶರೇನಿದ್ದಾರೆ ಅವರು ಆ ಸತ್ಯವತಿ ದೇವಿಯ ಒಂದು ವಿಹಾರದಿಂದಾಗಿ ಆ ವ್ಯಾಸರು ಕಾಣಿಸ್ಕೊಂಡಿದ್ದಾರೆ. ಹುಟ್ಟಿದ ಕೂಡಲೇ ದೊಡ್ಡವರಾಗಿಬಿಟ್ರು. ಪರಾಶರರು ಸಾಮಾನ್ಯರಲ್ಲ. ಪರಾಕೃತ ಶರ ಅಂದರೆ ಹಿಂಸೆ, ಎಲ್ಲ ರೀತಿಯಾದ ಹಿಂಸೆಯನ್ನು ಬಿಟ್ಟವರು. ಅವರ ತಂದೆ ಶಕ್ತಿ ಎಂಬತಕ್ಕಂಥವರು, ಶಕ್ತಿ ಆ ಶಕ್ತಿಯನ್ನು ಕಲ್ಮಾಶಪಾದ ಎಂಬತಕ್ಕಂಥ ಒಬ್ಬ ರಾಕ್ಷಸ, ವಸಿಷ್ಠರಿಂದ ಶಪ್ತನಾದ ಒಬ್ಬ ರಾಕ್ಷಸ ಅವರನ್ನು ತಿದ್ದು ಮುಗಿಸಾಕಿದ್ದ. ಅವರು ಎಲ್ಲ ತಾತ ಇರ್ತಾರಲ್ಲ ವಸಿಷ್ಠರು, ಅವರ ಕೈಲೇ ಬೆಳೆದವರು. ಆ ಶಕ್ತಿ ಏನಿದ್ದಾರೆ ಅವರ ತಂದೆ ವಸಿಷ್ಠರು, ವಸಿಷ್ಠರ 100 ಜನ ಮಕ್ಕಳು, ಅವರಲ್ಲಿ ಶಕ್ತಿ ಎಂಬತಕ್ಕಂಥವರು ಹಿರಿಯ ಮಗಳು. ಹಾಗಾಗಿ ಇವರೆಲ್ಲ ಮಕ್ಕಳನ್ನು ಕೂಡ ವಿಶ್ವಾಮಿತ್ರ ಸಂಹಾರ ಮಾಡಾಕಿದ್ದಾರೆ. ಹಾಗರೆ ವಸಿಷ್ಠ, ಶಕ್ತಿ, ಪರಾಶರ, ಪರಾಶರ ಏನಿದ್ದಾರೆ ಅವರ ಮಕ್ಕಳು ವೇದಿವ್ಯಾಸ ದೇವರು. ವೇದಿವ್ಯಾಸ ದೇವರ ಮಕ್ಕಳು ಯಾರು ಅಂದರೆ ಶುಕಾಚಾರ್ಯರು, ಸಾಕ್ಷಾತ್ ವೃದ್ಧ ದೇವರು. ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ನಾನು ನಿನ್ನ ಮಗನಾಗಿ ಹುಟ್ಟಬೇಕು ಅಂಥೇಳಿ ತಪಸ್ಸನ್ನು ಮಾಡಿ ಆ ಶುಕಾಚಾರ್ಯ ಅವತಾರ ಮಾಡಿದ್ದಾರೆ. ಆ ಶುಕಾಚಾರ್ಯರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನಿಂದ ನೇರವಾಗಿ ಪಾಠ ಕೇಳಬೇಕಾಗಿದ್ದರೆ ವಾಯುದೇವರು ಬ್ರಹ್ಮದೇವರು ಮಾತ್ರ ಅಷ್ಟೆ. ಮತ್ತು ಇವ್ರಿಗೆ ವಾಯುದೇವರ ಆವೇಶ ಇಲ್ಲ ಅಂದರೆ ಅವತಾರ ಮಾಡೋದು ಹೇಗೆ? ಅದಕ್ಕೋಸ್ಕರ ವಾಯುದೇವರು ತಮ್ಮ ಶುಕಂ ವಾಯು ಪ್ರವಿವೇಶ ಅಂತ ಹೇಳ್ತಾರೆ. ಹೀಗಾಗಿ ಇಂತಹ ಇದು ಅವರ ಪೂರ್ವ ಇತಿಹಾಸ. ವೇದಿವ್ಯಾಸ ದೇವರು ಅವತಾರ ಮಾಡಿದರು. ಅವತಾರ ಮಾಡಿದ ಕೂಡಲೇ ತಂದೆ ಇರ್ತಾರವರು 7 ವರ್ಷದ ಹುಡುಗ ಆದನಂತೆ. 7 ವರ್ಷಕ್ಕೆ ಉಪನಯನ ಆಯಿತು, ಗರ್ಭಾಷ್ಟಮದಲ್ಲಿ ಉಪನಯನ ಆಯಿತು. ಅದೆಲ್ಲ ಏನು ನಮಗೆ, ಅವ್ರಿಗೆ ಯಾರಿಗೂ ಉಪನಯನ ಆಗಬೇಕಾದ ಪ್ರಮೇಯವೇ ಇಲ್ಲ. ಆದರೂ ಕೂಡ ನಮಗೆ ಪಾಠ, ಏ ವೇದಿವ್ಯಾಸ ದೇವರು ಉಪನಯನ ಮಾಡ್ಕೊಳ್ಳೇ ಇಲ್ಲ, ಇವೆಲ್ಲ ವೇದಿಗಳಲ್ಲಿ ವಿಭಾಗ ಮಾಡಿಬಿಟ್ರು ಅಂತ ನಾವು ಅನ್ಕೋಬೋದು. ಅದಕ್ಕೋಸ್ಕರವಾಗಿ ಅವರು ಮರ್ತ್ಯಾವತಾರ ಸ್ಥಿಹ ಮರ್ತ ಶಿಕ್ಷಣ ಅಂತ ಹೇಳಿದಂತೆ ಅವರು ಕೂಡ ಉಪನಯನ ಮಾಡಿಕೊಂಡ್ರು. ಉಪನಯನ ಮಾಡಿಕೊಂಡು ಮೇರು ಪರ್ವತಕ್ಕೆ ಹೊರಟರಂತೆ. 7 ವರ್ಷದವರು ಮೇರು ಪರ್ವತಕ್ಕೆ ಹೊರಟಿದ್ದಾರೆ. ಆ ಮೇರು ಪರ್ವತದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಹೋದರಂತೆ, ಬ್ರಹ್ಮಾದೇವತೆಗಳ ಪಾಠ ಮಾಡಲಿಕ್ಕೋಸ್ಕರವಾಗಿ. ಅಲ್ಲಿ ಅವರೆಲ್ಲರೂ ಕೂಡ ಒಂದೇ ವಿಭಾಗದಲ್ಲಿದ್ದ ವೇದವನ್ನು ಪಂಚರಾತ್ರಾಗಮ ಸಹಿತವಾಗಿ ಒಂದೇ ರೂಪದಲ್ಲಿ ಇರತಕ್ಕಂಥ ಒಂದು ವೇದಗಳನ್ನು ಅವರು ವಿಭಾಗ ಮಾಡಿದರು. ಯಾವುದು ಪದ್ಯ ಭಾಗವೋ ಭಾಗಗಳು ಅದೆಲ್ಲೂ ಕೂಡ ಋಗ್ವೇದ ಅಂತ ಹೆಸರಿಟ್ಟರು. ಯಾವುದು ಗದ್ಯ ಭಾಗಗಳು ಅದಕ್ಕೆಲ್ಲ ಯಜುರ್ವೇದ ಅಂತ ಹೆಸರಿಟ್ಟರು. ಇನ್ನು ಹಾಡಬಹುದಾದ ಭಾಗಗಳೆಲ್ಲವನ್ನು ಆರಿಸಿ ಸಾಮವೇದ ಅಂತ ಹೆಸರಿಟ್ಟರು. 1000 ರೀತಿ ಹಾಡಬಹುದಾಗಿತ್ತು, ಆ ರೀತಿ ಮಾಡಿದರು. ಉಳಿದ ಋಗ್ವೇದದಲ್ಲಿ ಬೇರೆ ವೇದಗಳಲ್ಲಿ ಉಳಿದಿರತಕ್ಕಂಥ ಭಾಗಗಳನ್ನು ಅಥರ್ವ ಎಂಬತಕ್ಕಂಥ ಋಷಿಯಿಂದ ವಿಭಾಗ ಮಾಡಿಸಿದ್ರು. ಇವರೇ ಮಾಡಿದ್ರು, ಆಮೇಲೆ ಅಥರ್ವ ಎಂಬತಕ್ಕಂಥ ಋಷಿಯು ಕೂಡ ವಿಭಾಗ ಮಾಡಿದ್ರು. ಅದಕ್ಕೆ ಅಥರ್ವಣ ವೇದ ಎಂಬುದಾಗಿ 4 ವಿಭಾಗಗಳು ಮಾಡಿದ್ರು. ಅದನ್ನಿಲ್ಲಿ ಹೇಳ್ತಾರೆ. ವೇದವ್ಯಾಸ ತಥಾ ಜಿಜ್ಞೆ ಏಕೋ ವೇದ ಚತುರ್ಧಾತು ಕೃತಃ ತೇನ ಮಹಾತ್ಮನ ಎಂಬ ಭಾಗದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ
ವೇದವನ್ನು ಬದು ವಿಭಾಗ ಮಾಡಿಬಿಟ್ರೆ ಸಾಕು, ಆ ವೇದ ಓದೋರು ಯಾರು? ಅದರ ಪ್ರವರ್ತನ ಮಾಡಿಸ್ಬೇಕು, ಎಲ್ಲ ಪ್ರಪಂಚಕ್ಕೆ ಹರಡು ಬರಬೇಕು. ಅದಕ್ಕಾಗಿ ಶಿಷ್ಯಗಳು 4 ಜನ ಆಸ್ಕೊಂಡ್ರು. ರುಚಾಂ ಪ್ರವರ್ತಕಂ ಪೈಲಂ, ಪೈಲ ಎಂಬ ಋಷಿ, ಪೈಲ ಎಂಬತಕ್ಕಂಥ ಋಷಿ, ಆ ಪೈಲ ಎಂಬತಕ್ಕಂಥ ಋಷಿ ಏನಿದ್ದಾನೆ ಅವನಿಗೆ ಋಗ್ವೇದ ಪ್ರವರ್ತಕನನ್ನಾಗಿ ಮಾಡಿದರು. ನೀವು ಮುಂದುವರೆಸ್ಕೊಂಡು ಹೋಗಿದ್ದಾನ ಅಂದರು. ಯಜುಯಾಂಚ ಪ್ರವರ್ತಕಂ ವೈಶಂಪಾಯನಂ ಸೂರ್ಯಶ್ಚ. ವೈಶಂಪಾಯನ ಏನಿದ್ದಾನೆ ಈಗ ಇದೇ ಮಹಾಭಾರತ ಹೇಳ್ತಾ ಇದ್ದಾರೆ, ಜಮೀನಂಗೆ ಅವರೇ ವೈಶಂಪಾಯನರು. ಕೃಷ್ಣ ಯಜುರ್ವೇದ 81 ಭಾಗ ಇತ್ತು, 86 ಭಾಗ ಇತ್ತು, ಅದಷ್ಟನ್ನು ಕೂಡ ಅವರು ಪ್ರಚಾರ ಮಾಡಿದರು. ಶುಕ್ಲ ಯಜುರ್ವೇದ ಅಂತಿತ್ತು, ಉಳಿದಿದ್ದೇ ಇದ್ದ 36 ಭಾಗ ಅದನ್ನು ಸೂರ್ಯ ಅದನ್ನು ಪ್ರವರ್ತಕನಾದ. ಒಟ್ಟು 101 ಶಾಖೆಗಳಾದವರು. ಇದಾದ ಮೇಲೆ ಸಾಮವೇದ ಎಂಬತಕ್ಕಂಥದ್ದು ಸುಮಂತು ಜೈಮಿನಿ ಎಂಬತಕ್ಕಂಥವರೇನಿದ್ದಾರೆ, ಅವರು ಸಾಮವೇದವನ್ನು ವಿಭಾಗ ಮಾಡಿ ಅವರು ಪ್ರವರ್ತಕರಾದರು. ಅನಂತರದಲ್ಲಿ ಅಥರ್ವ ಎಂಬತಕ್ಕಂಥ ದೇವಿ ಅಥರ್ವಣವೇದ, ಅದಕ್ಕೆ ಸುಮಂತು ಎಂಬತಕ್ಕಂಥವರು ವಿಭಾಗ ಮಾಡಲಿಕ್ಕೆ ಹೋದರು. ಅದೆಲ್ಲ ವಿಭಾಗ ಮಾಡಿದ್ದಾರೆ, ಪ್ರವರ್ತನ ಮಾಡಿಸ್ಕೊಂಡು ಹೋಗಿದ್ರು, ಎಲ್ಲ ಮುಂದುವರ್ಕೊಂಡು ಹೋಗಬೇಕಲ್ಲ ಅದಕ್ಕಾಗಿ ಮಾಡಿದರು. ಇಷ್ಟೇ ಅವರ ಕೆಲಸ, ಮುಗಿಲ್ಲ. ಸಮಸ್ತ ವೇದಗಳನ್ನು ಕೂಡ ಅವರು ಹುಟ್ಟುವಾಗಲೇ ಅವರು ಬಾಯಲ್ಲಿ ಹೇಳ್ತಾ ಇದ್ದಾರಂತೆ. ಸಮಸ್ತ ವೇದಾನ್ನ ಮುಖತಃ ಉದ್ಗಿರಂತಂ, ಅವರಿಗೆ ಉಪನಯನ ಆತಿಕೆ ಆದರೂ ಕೂಡ ಹೇಳ್ಕೊಂಬಂತಾದ್ರು. ನಾವು ಪರಮಾತ್ಮ ಹೇಳ್ತೀವಲ್ಲ, ಸಂತತಂ ಚಿಂದೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾಹ ವೇದಾಹ ಉದ್ಗೀರ್ಯಂತೆ. ಎಲ್ಲ ವೇದಗಳನ್ನು ಪಟ ಯಾವಾಗಲೂ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳು ಬಂದಿದ್ದೇ ಹೈಗ್ರೀವ ದೇವರಿಂದ. ಹೈಗ್ರೀವಾದಿಮಾಹ ಇಮಾಹ ವಿದ್ಯಾಹ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾಹ ಅಶೇಷತಃ. ಎಲ್ಲ ಶಾಸ್ತ್ರಗಳನ್ನು ಕೂಡ ಮೂಗಿನಿಂದ ಬಾಯಿಂದ ಹೇಳ್ತಾ ಇರ್ತಾರಂತೆ. ಮೂಗಿನಿಂದ ಹೇಳೋದು ಹೇಗೆ ಅಂದರೆ, ಮೂಗಿನಿಂದ ಹೇಳೋದು ಅಂತ ಅರ್ಥ ಅಲ್ಲ ಅವರಿಗೆ. ಅವರು ಪರಮಾತ್ಮ ಮೂಗು ಒಂದೇ, ಬಾಯಿ ಒಂದೇ, ಎಲ್ಲ ಒಂದೇ ಅವನಿಗೆ. ಕಣ್ಣಿಂದ ಬೇಕಾದ್ರೆ ವೇದ ಹೇಳ್ತಾನ, ನೇಹ ನಾನು ಆಸ್ತಿ ಕಿಂಚನ. ಆದರೆ ಮೂಗಿನಿಂದ ಹೇಳೋದು ಅಂದರೆ, ಈಗ ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ಉಸಿರಾಡ್ತಾ ಇದ್ದೇನೆ, ನನಗೇನು ತೊಂದರೆ ಆಗ್ತಾ ಇಲ್ವಲ್ಲ. ಅಂದರೆ ಉಸಿರಾಡುವಷ್ಟು ಹಾಗೋ ಹಾಗೆ ವೇದ ಶಾಸ್ತ್ರಗಳನ್ನು ಹೇಳೋದು ಅಂತ ತಾತ್ಪರ್ಯ ಅದಕ್ಕೆ. ಹಾಗೆ ಅವರು ವೇದಾದಿಗಳನ್ನು ಹೇಳಿದ್ದಾರೆ. ಅನಂತರದಲ್ಲಿ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ, ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ 564 ಪರವಿದ್ಯೆ ಅನ್ನಿಸ್ಕೊಂಡಿರತಕ್ಕಂಥ ಅದನ್ನು ಬ್ರಹ್ಮಸೂತ್ರಗಳ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರವಾಗಿ ಇತಿಹಾಸ ಮಹಾಭಾರತ ರಚನೆ ಮಾಡಿದ್ದಾರೆ. 18 ಪುರಾಣಗಳು ಭಾಗವತವು ಸೇರಿ, ಇದರದೇ ಪಂಚರಾತ್ರಾಗಮ, ಹೀಗೆ ಎಲ್ಲ ಗ್ರಂಥಗಳ ಕೋಟಿ ಅಷ್ಟನ್ನು ಕೂಡ ತಂದು ಅವರು ತಯಾರು ಮಾಡಿದ್ದಾರೆ. ಹೀಗೆ ವೇದಿವ್ಯಾಸ ದೇವರು ಜ್ಞಾನ ಕಾರ್ಯಕ್ಕಾಗಿ ಬಂದವರು ಎಂಬುದನ್ನು ಸ್ಪಷ್ಟವಾಗಿ ಇದನ್ನು ನಾನು ತಿಳ್ಕೋಬಹುದು. ತಂದೆ ತಾಯಿಗಳು ಹೇಳಿದ್ದರು, ನೀವು ಯಾವ ಕರೀತೀರೋ ಆಗ ನಾ ಬಂದು ಸ್ಮೃತಿ ಮಾತ್ರತಃ ಪ್ರತ್ಯಕ್ಷ ಭಾವಂ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ನೀವು ಸ್ಮರಣೆ ಮಾಡಿಕೊಂಡು ನಿಮ್ಮ ಮುಂದಿರ್ತೀನಿ ನಾನು ಅಂತ ಹೇಳಿದ್ರು. ಅಂತಹ ವರವನ್ನು ಕೊಟ್ಟು 7 ಹೊರಟೇ ಬಿಟ್ಟರು ಅವರು. ಮೇರು ಪರ್ವತಕ್ಕೆ ಹೋಗಿ ಎಲ್ಲ ಶಾಸ್ತ್ರಗಳೆಲ್ಲ ಅವರಿಗೆ ವಿದ್ಯೆ ಬ್ರಹ್ಮದೇವರಾದಿಗಳಿಗೆ ಎಲ್ಲವನ್ನು ಹೇಳಿದ್ದಾರೆ. ಅನಂತರ ವೇದೋದ್ಧಾರ ಆಯಿತು, ಬ್ರಹ್ಮಸೂತ್ರ ಆಯಿತು, ಮಹಾಭಾರತ ಆಯಿತು, ಪಂಚರಾತ್ರ, ಮೂಲ ರಾಮಾಯಣ, ಪುರಾಣ, ಭಾಗವತಾದಿಗಳು ಇಷ್ಟೆಲ್ಲ ಮಾಡ್ಕೊಂಡ್ರೆ ಒಂದು ಕೀಟ ಎಂಬತಕ್ಕಂಥದ್ದು ಬರ್ತಾ ಇತ್ತು ಅವರ ಹತ್ರ. ಆ ಮಾರ್ಗದಿಂದ ಈ ಮಾರ್ಗಕ್ಕೆ ಬರ್ತಾ ಇದೆ, ಅಷ್ಟು ವೇಗವಾಗಿ ಒಂದು ರಥ ಬರ್ತಾ ಇದೆ. ಅದು ಹೊರಟನ್ನು ಹೊರಟುಬಿಡ್ತು, ಆದರೆ ರಥ ಹತ್ರ ಬಂತು, ಓ ಆಯಿತು ನನ್ನ ಕೆಲಸ ಮುಗೀತು ಅನ್ಕೂತು. ಯಾವುದೋ ಒಂದು ಸಣ್ಣ ಎಳೆಯಷ್ಟರಲ್ಲಿ ಅದು ತಪ್ಪಿಸ್ಕೊಂಡು ಆಚೆ ಬಂದ್ಬಿಡ್ತು. ಆಗ ವ್ಯಾಸರು ಬಂದು ಅದನ್ನು ಕೇಳಿದರು, ಏನು ಕೀಟವೇ, ನೀನು ಬದುಕಬೇಕು ಅಂತ ಅಷ್ಟೊಂದು ಆಸೆನಾ, ಏ ಒಂದು ಸಾಧನೆ ಇಲ್ಲ, ಏನಿಲ್ಲ, ಬದುಕಿ ಏನು ಪ್ರಯೋಜನ ಅಂತ ಕೇಳ್ತಾರೆ. ಅದಕ್ಕೆ ಅದು ಹೇಳುತ್ತೆ, ಸ್ವಾಮಿ ನಿಮ್ಮ ಸೃಷ್ಟಿ ಇದೆ ನೋಡಿ, ಎಲ್ಲ ಜ್ಞಾನ ಇದೆ ಅದಕ್ಕೆ. ನಿಮ್ಮ ಸೃಷ್ಟಿಯಲ್ಲಿ ಈ ನಾವು ಹುಟ್ಟಿದ್ದೇನಲ್ಲ ಕೀಟ, ಅದಕ್ಕಿಂತಲೂ ಕೂಡ ನೀಚಾತಿ ನೀಚವಾದ ಯೋನಿಗಳಿದೆ, ಅದರಲ್ಲೆಲ್ಲಿ ಹುಟ್ಟುಬಿಡ್ತೀರೋ ಅಂತ ನಂಗೆ ಸಾಯಲಿಕ್ಕೆ ಭಯ ಅಂತ ಹೇಳ್ತಾರೆ. ಆಗ ಅವರು ವೇದಿವ್ಯಾಸ ದೇವರು ಯಾರವನು ಅಂತ ಹೇಳಿದ್ರೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಲೋಭಾತ್ ಸ ಕೀಟತ್ವಂ ಅವಾಪ್ತವಾನ್ ಅಂತ ಹೇಳ್ತಾರೆ. ಬೇಕಾದಷ್ಟು ದುಡ್ಡು ದೇವರನ್ನು ಕೊಟ್ಟಿರ್ತಾರೆ, ಇಂಥ ಸಂದರ್ಭ ಎಲ್ಲರೂ ಕೂಡ ಕಷ್ಟದಲ್ಲಿ ಇರ್ತಾರೆ, ವಿಚಾರ ಮಾಡಿ ನಾವು ಒಂದು ಸ್ವಲ್ಪ ನಮ್ಮ ಕೈಲಾಗಿರ್ತಕ್ಕಂಥದ್ದನ್ನು ಸಹಾಯ ಮಾಡಿದರೆ, ಆಗ ಆ ಲೋಭ ಎಂಬುದು ಇರೋದಿಲ್ಲ, ಎಲ್ಲವೂ ನಮಗೇ ಬೇಕು ಎಂಬತಕ್ಕಂಥ ಲೋಭ. ಅವನ ಗತಿ ಏನಾಯಿತು ನೋಡಿ, ಕೀಟ ಆಗ್ಬಿಟ್ಟ ಅವನು.
ಬೇಕಾದ ಸಂಪತ್ತಿತ್ತು, ಒಬ್ಬರಿಗೆ ಒಂದು ಸ್ವಲ್ಪ ಒಂದು ದಾನವನ್ನು ಮಾಡಲಿಲ್ಲ, ಕೇಳಿದರೂ ಕೊಳ್ಳಿಲ್ಲ, ಮತ್ತಿನ್ನೇ ಆದ ಲೋಭ ಆಗೋದು. ಎಲ್ಲ ನಮ್ಮದೇನು ಸಂಪತ್ತಿದೆ, ಎಲ್ಲ ಪರಮಾತ್ಮ ಕೊಟ್ಟಿರೋ ಸಂಪತ್ತನ್ನು ಪರಮಾತ್ಮನ ಪ್ರೀತಿಗಾಗಿ ಕೊಡ್ರಿ ಅಂತ ಹೇಳಿದ್ರೆ ಅವ ಹಾಡು ಮಾತ್ರ ಹೇಳ್ತೀವಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದು ಹೇಳ್ತೀವಿ ಅಷ್ಟೇ, ನಾವು ಹಾಡು ಮಾತ್ರ ಚೆನ್ನಾಗಿ ಹೇಳ್ತೀವಿ, ಆದರೆ ಅದರ ತಾತ್ಪರ್ಯ ಮಾತ್ರ ನಮಗೆ ಗೃಹೀತವಾಗ್ತಾ ಇಲ್ಲ. ಹಾಗಾಗಿ ಇಂತಹ ವೇದಿವ್ಯಾಸ ದೇವರಿ ಇದ್ದಾರವರು ಆ ಕೀಟವನ್ನು ಉದ್ಧಾರ ಮಾಡಿದ್ದಾರೆ. ಆ ಕೀಟ ಎಂಬುದಕ್ಕೆ ಪುರ ಸ್ವಭಕ್ತಂ ವೃಷಭಂ, ಅದು ವೃಷಭಂ ಸುಲುಬ್ಧಂ, ವೃಷಲ ಶುದ್ಧ ಜಾತಿಯನ್ನವನು, ಅದು ಪರಮಾತ್ಮನ ಭಕ್ತನೇ, ಆದರೆ ಸುಲುಬ್ಧ, ಏನು ಕೊಡೋದೇ ಇಲ್ಲ, ಎಲ್ಲ ನನಗೆ ಬೇಕು ಅಂತ ಲೋಭ ತೋರಿಸ್ತಾನೆ. ಅವನಿಗೆ ಕೀಟವಾಗಿ ಹುಟ್ಟಿದ್ದ ಆ ಪರಮಾತ್ಮ ವೇದಿವ್ಯಾಸ ದೇವರಿಗೆ ಒಬ್ಬ ಕೀಟಕ್ಕೆ ರಾಜತ್ವವನ್ನು ಕೊಟ್ಟಿದ್ದಾರಂತೆ. ಅಂದರೆ ಕೀಟಕ್ಕೇನೆ, ಆ ಕೀಟಕ್ಕೆ ನೀನು ರಾಜನನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾರಂತೆ ವೇದಿವ್ಯಾಸ ದೇವರು. ಭಕ್ತ ಅವನು ಎಷ್ಟಾದರೂ ಅದಕ್ಕೆ ರಾಜನ ಮಾಡಿದ್ರಂತೆ. ಆಗ ಒಂದು ಮಾತು ಹೇಳ್ತಾರೆ, ನಿನ್ನನ್ನು ಈಗಲೇ ಬೇಕಾದ್ರೆ ನೀವು ಮಾಡಿರತಕ್ಕಂಥ ಪುಣ್ಯಕ್ಕೆ ನನ್ನ ಭಕ್ತರಾಗಿದ್ದೀಯಲ್ಲ, ಈಗಲೇ ಮೋಕ್ಷ ಕೊಡಬಲ್ಲೆ ಬೇಕಾದರೆ ಅಂಥ ಸಾಮರ್ಥ್ಯ ನನಗಿದೆ. ಆದರೂ ಕೂಡ ಒಂದು ನಿಯಮ ಇದೆ, ಶುದ್ಧರಾದವರು ಪ್ರಾಣಿಗಳಾಗಿ ಹುಟ್ಟಿದವರು ಬ್ರಾಹ್ಮಣನಾಗಿ ಹುಟ್ಟಿ ಪರಮಾತ್ಮನ ಅವಿಯ ನಿರ್ವ್ಯಾಜವಾದಕ್ಕಂಥ ಭಕ್ತಿಯನ್ನು ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋಗಬೇಕು ಅಂತ ನಿಯಮ ಇರೋದರಿಂದ ನಾನು ನಿನ್ನ ಮೊದಲು ಈಗ ರಾಜನನ್ನಾಗಿ ಮಾಡ್ತೀನಿ ಎಂಬುದಾಗಿ ರಾಜನನ್ನಾಗಿ ಮಾಡಿ ಯಾರ್ಯಾರು ವೈಶ್ಯರು ಇದ್ರೆ ಅವರಿಂದ ಕಪ್ಪ ಕಾರ್ಯಗಳನ್ನ ಇಸ್ಕೊಟ್ರಂತೆ. ಇದು ಕ್ರಿಮಿಯಿಂದ ರಾಜ್ಯವ ಆಳಿಸಿದೆ ಜಗಸ್ವಾಮಿ ನೀನೆಂದು ತೋರಿಸಿದೆ ಅಂತ ವಾದಿರಾಜರು ಕೂಡ ಹೇಳ್ತಾರೆ. ಇಂತಹ ಒಂದು ವೇದಿವ್ಯಾಸ ದೇವರ ಮಹಾಮಹಿಮೆಗಳು. ಅನಂತರದಲ್ಲಿ ಶುಕಾಚಾರ್ಯನಿದ್ದಾರೆ, ಅವರು ಇವರ ಮಗನಾಗಿ ಘೃತಾಜಿ ಎಂಬತಕ್ಕಂಥ ವ್ಯಕ್ತಿ ಬಂದಿದ್ದಾರೆ. ಎಷ್ಟೋ ಜನ ವೇದಿವ್ಯಾಸ ದೇವರು ನಾಟಕ ಮಾಡಿದ್ರಷ್ಟೇ ಆ ಘೃತಾಜಿಯನ್ನು ನೋಡಿ ಮೋಹಿಸಿದವರಂತೆ. ಯಾಕೆಂದರೆ ಸ್ತ್ರೀಯನ್ನು ನೋಡಿ ಮೋಹಗೊಳ್ಳದೇ ಇರತಕ್ಕಂಥವರು ಬಹುಶಃ ಯಾರೂ ಇಲ್ಲ. ಎಂತೆಂಥ ಋಷಿ ವರಿಯರೋ ಆ ಸ್ತ್ರೀಯನ್ನು ಕಲಿಸಿದಕೂಡಲೇ ಅವರು ಯಥಾಪ್ರಕಾರ ತಮ್ಮ ತಪಶಕ್ತಿ ತಪಸ್ಸೆಲ್ಲವನ್ನು ಕೂಡ ತ್ಯಾಗ ಮಾಡಿ ಸಂಸಾರಕ್ಕೆ ಇಳಿದವರು ಇದ್ದಾರೆ. ಅದೆಲ್ಲ ನಾವು ಕಥೆಯಲ್ಲೆಲ್ಲ ನಾವು ಕೇಳಿದ್ದೇವೆ. ನಾವು ಆ ಸ್ತ್ರೀಯ ಲಕ್ಷಣವೇ ಹಾಗೆ, ಬ್ರಹ್ಮದೇವರು ಹಂಗೆ ವರ ಕೊಟ್ಟಿದ್ದಾರೆ. ಆದ್ದರಿಂದ ಸ್ತ್ರೀಯನ್ನು ನೋಡಿದ ಮೇಲೆ ಅವನು ಮೋಹಗೊಳ್ಳದೇ ಇರೋದಿಲ್ಲ. ಅವನು ಮೋಹಗೊಳ್ಳಿಲ್ಲ ಅಂತ ಹೇಳಿದ್ರೆ ಅವನಂಥ ಮಹಾನುಭಾವ ಇನ್ನೊಬ್ಬರಿಲ್ಲ. ಎಂಥವರೇ ಆಗಿರಲಿ ಬೇಕಾದ್ರೆ ಇದು ತೋರಿಸ್ಬೇಕು. ಅದಕ್ಕೋಸ್ಕರ ಬ್ರಹ್ಮದೇವರು ಕೂಡ ತಾವು ಸೃಷ್ಟಿ ಮಾಡಿರತಕ್ಕಂಥ ತನ್ನ ಮಗಳನ್ನು ಮೋಹಿಸಿದವರಂತೆ ನಾಟಕ ಮಾಡ್ತಾರೆ. ಇದೆಲ್ಲ ಶ್ರೀಮದಾಚಾರ್ಯ ಭಾಗವತಾತ್ಪರ್ಯ ಹೇಳ್ತಾರೆ. ತನ್ನ ಮಗಳನ್ನೇ ಮೋಹಿಸೋದ ಅಂತ ಎಷ್ಟೋ ಜನ ಆಕ್ಷೇಪ ಮಾಡ್ತಾರೆ. ಮಗಳನ್ನೇ ಮೋಹಿಸೋದು ಹೇಗದು ಅಂತ ಹೇಳ್ತಾರೆ. ಅದೆಲ್ಲ ಬ್ರಹ್ಮದೇವರು ನಾಟಕ ಮಾಡಿದ್ದಷ್ಟೇ ಹೊರತಾಗಿ, ಅಂದರೆ ಯಾರೂ ಕೂಡ ಕಾಮವನ್ನು ಗೆಲ್ಲೋದು ಕಷ್ಟ ಅಂತ ಹೇಳಲಿಕ್ಕೋಸ್ಕರ ಅಷ್ಟೇ. ಹಾಗಾಗಿ ಇದನ್ನು ತೋರಿಸಿದ್ದ ಹಾಗೆ ಇವರು ಕೂಡ ತೋರಿಸ್ತಾ ಇದ್ದಾರೆ. ಘೃತಾಚಿ ಬಂದ ಕೂಡಲೇ, ಅಪ್ಸರಾಸ್ತ್ರೀ ಬಂದ ಕೂಡಲೇ ಅದು ಗಿಣಿ ವೇಷದಲ್ಲಿ ಬಂದರಂತೆ. ಗಿಣಿ ವೇಷದಲ್ಲಿ ಬಂದಾಗ ನಮ್ಮಂಥವ್ರಿಗೆ ಗಿಣಿ ಮೇಲೆ ವ್ಯಾಮೋಹ ಉಂಟಾಗಲ್ಲ, ಆಮೇಲೆ ವೇದಿವ್ಯಾಸದೇ ವ್ಯಾಮೋಹ ಉಂಟಾಗತ್ತಾ? ಅಂದರೆ ಅದಾಗೋದಿಲ್ಲ. ಆದರೂ ಕೂಡ ಅಸುರೆಲ್ಲ ವ್ಯಾಮೋಹ ಉಂಟು ಮಾಡಲಿಕ್ಕೋಸ್ಕರವಾಗಿ ಆ ಗಿಣಿಯಲ್ಲಿ ಅವರು ಮೋಹಗೊಂಡಂತೆ ಮಾಡಿ ಅಲ್ಲಿಂದ ಹುಟ್ಟಿರತಕ್ಕಂಥವರು ಶುಕ. ಗಿಣಿಯಲ್ಲಿ ಹುಟ್ಟಿದ್ದಕ್ಕೋಸ್ಕರ ಅವಳು ಗಿಣಿಯಲ್ಲಿ ಬಂದಿದ್ದು ಘೃತಾಚಿ ಅಪ್ಸರಾಸ್ತ್ರಿ, ಅವಳಲ್ಲಿ ಹುಟ್ಟಿರತಕ್ಕಂಥವರು ಏನಿದ್ದಾರೆ ಅವರು ಶುಕಾಚಾರ್ಯರು ಅಂತ ಹೇಳ್ತಾರೆ. ಸಾಕ್ಷಿ ರುದ್ರದೇವರ ಅವತಾರ, ಶುಕಾಚಾರ್ಯ ವಾಯುದೇವರ ಪ್ರವೇಶ ಬೇರೆ ಇದೆ. ಇಂತಹ ಶುಕಂ ತಮಾಷು ಪ್ರವೇಶ ವಾಯುಹು ಅಂತ ಶ್ರೀಮದಾಚಾರ್ಯ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ವೇದಿವ್ಯಾಸ ದೇವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಪಾಂಡವರ ಸಂತಾನಕ್ಕೆ ಇಡೀ ಕೌರವ ರಾಜ್ಯರು, ಕೌರವ ರಾಜರುಗಳು ಅವರೆಲ್ಲರೂ ಕೂಡ ಕೌರವ ಕುಲ ಎಂಬುದಕ್ಕೆ ಉದ್ಧಾರ ಆಗಬೇಕಾಗಿದ್ದರೇ ವೇದಿವ್ಯಾಸ ದೇವರು. ಎಷ್ಟೋ ಜನ ವೇದಿವ್ಯಾಸ ದೇವರನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಕೆಲವು ಪುರಾಣಗಳಲ್ಲಿ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಂ ಅಂತ. ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜಮುಚ್ಚತೆ ಅಂತ ಎರಡು ಕೈಗಳು ಎತ್ತಿಬಿಟ್ರಂತೆ ವಿಧಿವಾದ್ಯವರು. ವೇದಶಾಸ್ತ್ರ ಪರಂ ನಾಸ್ತಿ, ವೇದಶಾಸ್ತ್ರಕ್ಕಿಂತ ಬೇರೆ ಇನ್ನೊಂದು ಶಾಸ್ತ್ರ ಇಲ್ಲ. ನ ದೈವಂ ಕೇಶವಾತ್ಪರ, ಪರಮಾತ್ಮ ಬಿಟ್ಟರೆ ದೇವತೆ ಇಲ್ಲ. ಹಂಗೆ ಹೇಳಿದ ಕೂಡಲೇ ಶಿವ ಇದ್ದಲ್ಲ, ಪರಮಾತ್ಮಗಿಂತ ಶ್ರೇಷ್ಠ ಶಿವ ಇರೋದರಿಂದ ಕೈ ಸ್ತಬ್ಧ ಆಗೋದು ಎಂಬುದಾಗಿ ಕೆಲವು
ತಾಮಸ ಪುರಾಣಗಳಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಅದಕ್ಕಾಗಿ ಈಗಲೂ ಕೂಡ ಎಷ್ಟೋ ಜನ ಆ ಒಂದು ಕೆಲವು ಪಂಗಡದವರು ಏನು ಮಾಡ್ತಾರೆ, ಈ ತುಮಕೂರು ಅಂಥ ಕಡೆ ಎಲ್ಲ ಪಂಗಡದವರು 15 ದಿವಸ ಆರಾಧನೆ ಮಾಡ್ತಾರೆ, ವೇದಿವಾಸ ದೇವರದಲ್ಲ ಶಿವಂದು ಮಾಡ್ತಕ್ಕಂತಾರೆ. ಆ ಸಂದರ್ಭದಲ್ಲಿ ಬಂಗಾರದ ಒಂದು ಪಲ್ಲಕ್ಕಿಯಲ್ಲಿ ಮರದಿಂದ ಮಾಡಿರತಕ್ಕಂಥ ಒಂದು ತೋಳು ಕೈ ಏನಿರುತ್ತೆ ಅದನ್ನು ಮಾತ್ರ ಅಲ್ಲಿ ಇಟ್ಬಿಡ್ತಾರೆ, ಪ್ರತಿಯೊಬ್ಬರ ಮನೆ ಮುಂದೆ ನಿಲ್ಲಿಸ್ತಾರೆ, ಅವರು ತಮ್ಮ ಚಪ್ಪಲಿಯಿಂದ ಆ ಕೈಗೆ ಹೊಡಿಬೇಕು. ಇದೇನಿದು ವ್ಯಾಸರ ತೋಳು ಅಂತ ಅದಕ್ಕೆ ಹೆಸರು. ಅಂದರೆ ಕೈ ಎತ್ತಿಬಿಡ್ತಲ್ಲ, ಇದು ಪರಮಾತ್ಮ ಇದ್ದ ಪರಮಾತ್ಮ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಕೈ ಎತ್ತಲ್ಲ, ಅದಕ್ಕೋಸ್ಕರ ಅದು ಎಲ್ಲರೂ ಹೊಡೆಯೋದದು. ಹೀಗೆ ಮಾಡ್ತಾರೆ, ಆ ತೋಳನ್ನು ಕತ್ತರಿಸ್ಲಿಕ್ಕೆ ಬರುತ್ತಾ. ಅದಕ್ಕೆ ಹರಿಕಿತಾಂಥ ಆದರೆ ಹೇಳುವಾಗ ವೇದ ಪೀಠ ವಿರಿಂಚಿ ಭವಶಕ್ರಾದಿ ವಿಜ್ಞಾನದಾಯಕ ಮೋದದಾಯಕ ಚಿನ್ಮಯ ಗಾತ್ರ ಲೋಕ ಪವಿತ್ರ. ನೋಡಿ ಎಷ್ಟು ಹೇಳ್ತಾ ಇದ್ದಾರೆ, ಲೋಕವನ್ನು ಪವಿತ್ರ ಮಾಡೋರು. ಛೇದ ಭೇದ ವಿಷಾದ ಮಧ್ಯ ಆದಿ ಅಂತ ಶೂನ್ಯ, ಛೇದ ಭೇದ ಇಲ್ಲ ಅಂದರೆ ಕತ್ತರಿಸೋದು ಹೇಗೆ? ಆದ್ದರಿಂದ ಅದೆಲ್ಲ ಆ ಪದಗಳೆಲ್ಲ ಅರ್ಥಗಳು ನಾವು ಇಟ್ಕೋಬೇಕು. ಇಂಥದ್ದು ವೇದಿವ್ಯಾಸದೇವರ ಮಹಿಮೆ. ಗಾಂಧಾರಿ ಇದ್ದಾಳಲ್ಲ, ಅವಳಿಗೆ ಗರ್ಭಿಣಿಯಾಗಿದ್ದಾಳೆ, ಅದಕ್ಕಿಂತ ಮೊದಲು ಕುಂತಿ ಏನಿದ್ದಾಳೆ, ಅವಳು ಯಮಧರ್ಮರಾಯನಿಂದ ಧರ್ಮರಾಜನನ್ನು ಹಡಲು ಅಂತ ಹೇಳಿದ ಮಾತ್ರಕ್ಕೆ ಇವಳಿಗೆ ಸಹಜವಾಗಿಯೇ ಒಂದು ಸ್ವಲ್ಪ ಮನಸ್ಸಿಗೆ ತೊಂದರೆ ಆಗುತ್ತೆ. ಅವಳು ಅಯ್ಯೋ ನಾನು ಗರ್ಭಿಣಿ ಆಗಿದ್ದ ಮೊದಲು ನಾನು ನನ್ನ ಮಕ್ಕಳಾಗಿಲ್ಲ ಅವಳಾಗೋಯ್ತಲ್ಲ ಅಂತ ಅವಳಿಗೊಂದು ಬೇಜಾರಾಗತ್ತೆ. ಅಷ್ಟಾದ ಕೂಡಲೇ ಅವಳೇ ಮಾಡ್ತಾಳೆ, ಹೊಟ್ಟೆನ್ನು ಒಡ್ಕೊತಾಳೆ, ಒಡ್ಕೊಂಡು ಕೂಡಲೇ ಅವರಿಗೆ ಇದಕ್ಕೆ ಗರ್ಭಸ್ರಾವಾಗಿ ಮಾಂಸದ ಮುದ್ದೆ ಕಗಡೆ ಬೀಳುತ್ತೆ. ಬೇಜಾರು ಮಾಡ್ಕೊತಾಳೆ ಅವಳು. ರುದ್ರದೇವರು 100 ಜನ ಮಕ್ಕಳಾಗ್ತಾರೆ ಅಂತ ವರ ಕೊಟ್ಟರು, ವೇದಿವ್ಯಾಸ ದೇವರು 100 ಜನ ಮಕ್ಕಳಾಗ್ತಾರೆ ಅಂತ ಹೇಳಿದರು, ಒಬ್ಬರು ಪತ್ತೆ ಇಲ್ಲ, ನಂಗೆ ಮಕ್ಕಳಾಗಿದ್ದು ಈ ಮಾಂಸದ ಪಿಂಡ ಅಂದರು. ಅಂದ್ಕೊಂಡು ತಕ್ಷಣ ವ್ಯಾಸರು ಬಂದರು, ಏನಮ್ಮ ಬೈತಾ ಇದ್ದೀ ನನ್ನ ಅಂದರು. ನೋಡಿ 100 ಜನ ಮಕ್ಕಳಾಗುತ್ತೆ ಅಂತ ರುದ್ರದೇವರು ವರ ಕೊಟ್ಟಿದ್ರು, ನೀವು ಬೇರೆ ವರ ಕೊಟ್ಟು ಭದ್ರ ಮಾಡಿದ್ರು ಅದನ್ನು, ನನಗೆ ಮಾಂಸದ ಮುದ್ದೆ ಬಿಟ್ಟಿದೆ, ಅದಕ್ಕೆ ಯಾಕೆ ವಿತರಣೆ ಮಾಡ್ತಿ, ತೊಗೊಂಬಾರ್ದು ಆ ಮಾಂಸವನ್ನೇ ತೊಗೊಂಬಾರ್ದು. ಒಂದು ತಟ್ಟೆಯಲ್ಲಿ ಅಂಗುಷ್ಟ ಪರ್ವ ಮಾತ್ರ ನಮ್ಮ ಭಾಗ ನಮ್ಮ ಶತಮೇವತು, 100 ಅಂಗುಷ್ಟ ಪರ್ವದಷ್ಟು ಮಾಂಸದ ಮುದ್ದೆಗಳನ್ನು ಮುಟ್ಟಿದ್ರು. ಒಂದು ತಟ್ಟೆಯಲ್ಲಿ 100 ತುಂಡುಗಳು ಮಾಡಿದರು, 100 ಜನ ಸೇವಕಿಯರನ್ನು ಕರೆಸಿದರು, 100 ತುಪ್ಪದ ಮಡಿಕೆಯನ್ನು ತರಿಸಿದರು, ಅದರಲ್ಲೆಲ್ಲ ಈ ಮಾಂಸದ ತುಂಡುಗಳನ್ನು ಅವರು ಅಲ್ಲಿ ಹಾಕಿದರು. 1 ವರ್ಷ ಮುಚ್ಚಿಟ್ಬಿಟ್ರು, 1 ವರ್ಷ ನಿಮ್ಮ ಕೆಲಸ ಇಷ್ಟೇ, ಈ ಮಡಕೆಯನ್ನು ಯಾರೂ ತೆಗೆಯದಂತೆ ನೋಡ್ಕೋಬೇಕಷ್ಟೇ. ಆಗಿನ ಕಾಲದಲ್ಲಿ ಇಂತಹ ಒಂದು ವಿಜ್ಞಾನ ಇತ್ತು, ಅದರ ಕ್ರಮೇಣ ಹೋಯ್ತದ. ಹಾಗಾಗಿ ಸರಿ, ಅಂತಹ ಒಂದು 100 ಇದಾದ ಮೇಲೆ 100 ಜನ ಮಕ್ಕಳು ಎದ್ದು ಬಂದರು, ಅವರೇ ದುರ್ಯೋಧನ ದುಶ್ಯಾಸನ ಅವರೆಲ್ಲ ಇದ್ದ ಅವರೆಲ್ಲ ಕೂಡ 100 ಜನ ಬಂದರು. ಹಾಗಾದರೆ ಕೌರವಕುಲ ಉದ್ಧಾರ ಆಗಲಿಕ್ಕೆ ವೇದಿವ್ಯಾಸ ದೇವರ ಪಾತ್ರ ದೊಡ್ಡ ಪಾತ್ರ ಇದೆ ಎಂಬುದು ಮರಿಬಾರದು ನಾವು. ಹಾಗೆ ಪ್ರತಿಯೊಂದರಲ್ಲಿಯೂ ಕೂಡ ಅಷ್ಟೆ, ವೇದಿವ್ಯಾಸ ದೇವರ ಪಾತ್ರ ತುಂಬ ಇದೆ. ಹಿಡಿಂಬೆಯನ್ನು ಮದುವೆ ಆಗಬೇಕು, ಅವಳು ಭೀಮಸೇನನ್ನು ವಧಿಸಿದ್ದಾಳೆ, ಆದರೆ ಧರ್ಮರಾಜ ಅಣ್ಣ ಇರುವಾಗ, ಅದು ಎಲ್ಲ ರೀತಿ ಅನುಕೂಲವಾಗಿ ಇರುವಾಗ, ಕಣ್ಣು ಸರಿಗಿದೆ, ಕಾಲು ಸರಿಗಿದೆ, ಹುಚ್ಚಾಗಿಲ್ಲ ಅಥವಾ ಬೇರೆ ಯಾವುದೋ ದೇಶಕ್ಕೆ ಹೋಗಿಲ್ಲ, ಎಲ್ಲ ಕಾನೂನು ಇರುವಾಗ, ಮದುವೆ ಮಾಡ್ಕೊಳ್ಳಿಕ್ಕೆ ಯೋಗ್ಯನಾಗಿದ ಅಣ್ಣ ಇರುವಾಗ, ಆಗ ತಂಗಿ ಎಂಬತಕ್ಕಂಥವಳು ತನಗೆ ಅಕ್ಕ ಇರುವಾಗ ತಾನು ಮದುವೆ ಮಾಡಿಕೊಡ್ಲು ಅಂದರೆ ಪರಿವೇತ್ತಾರ ಮಾತ್ಮಾನಂ ಮೇಣೆ, ಪರಿವೇತ್ತ ಅಥವಾ ಪರಿವಿತ್ತಿ ಎಂಬತಕ್ಕಂಥ ಒಂದು ದೋಷ ಬರುತ್ತೆ. ಅಣ್ಣ ಅನುಮತಿ ಕೊಡಬೇಕು, ನಾನು ಮದುವೆ ಆಗಲ್ಲ, ನಾನು ಸನ್ಯಾಸಿ ಆಗ್ತಾ ಇದ್ದೀನಿ, ನೀ ಮದುವೆ ಮಾಡ್ಕೋ ಅಂದರೆ ಬೇಕಾದ್ರೆ ಮದುವೆ ಮಾಡ್ಕೋಬೋದು ಅಷ್ಟೇ, ಅವನ ಅನುಮತಿ ಇಲ್ಲದೆ ಏನೂ ಇಲ್ಲದೆ ಮಾಡಲಿಕ್ಕಾಗಲ್ಲ. ಆದರೆ ಭೀಮಸೇನ ದೇವರಿಗೆ ಹಿಡಿಂಬೆ ಮದುವೆ ಮಾಡ್ಕೊಂಡು ಅಣ್ಣನೂ ಹೇಳಿದ, ತಾಯಿನೂ ಹೇಳಿದ್ರು, ಅಣ್ಣ ತಮ್ಮಂದ್ರೆಲ್ಲ ಹೇಳಿದ್ರು, ಯಾವುದಕ್ಕೂ ಕೇಳಿಲ್ಲ. ದೋಷ ಬರುತ್ತೆ ಅಂದಮೇಲೆ ಯಾರು ಹೇಳಿದ್ರು ದೋಷವೇ ಅಷ್ಟೇ, ಅದು ಅಚ್ಚಿನ ಧರ್ಮ. ಅಂದರೆ ನಾವು ಯಾವುದ್ಯಾವುದಕ್ಕೋ ಧರ್ಮಗಳಲ್ಲಿ ಏನೇನೋ ಮಾಡ್ಕೊಂಡ್ಬಿಡ್ತೀವಿ, ಭೀಮಸೇನ ದೇವರ ಧರ್ಮ ಎಷ್ಟೊಂದು ಅಚ್ಚಿನ ಧರ್ಮ ನೋಡ್ರಿ, ಯಾರು ಏನೇ ಹೇಳಿದರೂ ಕೂಡ ಪಾಪ ಮಾತ್ರ ಬರದೇ ಇರಲ್ಲ ಅಷ್ಟೇ, ಅವರಿಗೆ ನಮ್ಮ ಸಮಾಧಾನ ಆಗುತ್ತೆ ಅಂತ ಅವ್ರು ಹೇಳಿರ್ಬೋದು ಅಷ್ಟೇ ಅಂತ. ಹಾಗೆ ಹೀಗಾಗಿ ಅವರು ಒಪ್ಪಲೇ ಇಲ್ಲ. ಕಡೆಗೆ ವೇದಿವ್ಯಾಸ ದೇವರು ಪ್ರತ್ಯಕ್ಷರ, ಭೀಮಸೇನ ದೇವರು ಹೇಳ್ತಾರೆ, ಭೀಮಸೇನ ಈ ಹಿಡಿಂಬಿ ನೀ ಮದುವೆ ಆಗು, 6 ತಿಂಗಳು ನಿನ್ನ ಜೊತೆಗೆ ಇರಲಿ, ಒಬ್ಬ ಮಗ ಹುಟ್ಟುತ್ತಾನೆ, ಆಮೇಲೆ ತಾಯಿ ಮಗ ಅವರು ಹೋಗ್ತಾರೆ,
ನೀವು ಕಾಟಿ ನೀವು ಆಮೇಲೆ ನೀವು ಹೋಗ್ಬೋದು ಮುಂದಿಗೆ ಮುಂದಿರಿಸ್ಬೋದು ಅಂತ ಅಷ್ಟು ಹೇಳಿದ ಕೂಡಲೇ ಬೇರೆ ಮಾತಿಲ್ಲ. ಪರಮಾತ್ಮ ಹೇಳ್ದ ಅಂದ್ರೆ ಮುಗಿದೋಯ್ತು ಅಷ್ಟೇ, ಯಾರು ಹೇಳಿದ್ರು ಯಾರು ಬಿಟ್ಟರು ಅಷ್ಟೇ. ವ್ಯಾಸರು ಹೇಳಿದರು, ಹೇಳಿದ ಕೂಡಲೇ ಸ್ವೀಕಾರ ಮಾಡ. ಇದು ಅಚ್ಚಿನ ಧರ್ಮ. ವೇದಿವ್ಯಾಸ ದೇವರು ಅಲ್ಲಿ ಬಂದಿದ್ದಾರೆ. ಪಾಂಡವರೇ ಅಂದ್ರಕ್ಕ ಪಾಂಡುರಾಜ ಸತ್ತೋದ ಮೇಲೆ ಮಕ್ಕಳೇ ಕರ್ಕೊಂಡು ಕುಂದಿ ಬಂದರೆ ಗಾಂಧಾರಿ ಮನೆಗೆ ಬರ್ತಾಳೆ ವಸ್ತುತ. ಅವಳು ಬಂದಾಗ ಗಾಂಧಾರಿ ಹೇಳ್ತಾಳೆ, ಆಗ ಮದುವೆ ಬರ ಮಾಡ್ಕೊಂಬರ್ತಾ ದ್ರೌಪದಿಯನ್ನು. ಆಗ ಹೇಳ್ತಾರೆ, ನನ್ನ ಮಗ ದುಷ್ಟ ಮಹಾಕಾಮುಕ ಬೇರೆ ದುರ್ಯೋಧನ, ನಿನ್ನ ಸೊಸೆ ಮಹಾಸುಂದರಿಯಾದವಳು, ಅವಳನ್ನೇನಾದರೂ ನೋಡ್ದ ಅಂದರೆ ಅವನೇನಾದರೂ ಅವ್ಯವಸ್ಥೆ ಮಾಡಬಹುದು, ಅದಕ್ಕೋಸ್ಕರವಾಗಿ ಪಾಂಡುರಾಜನ ಅರಮನೆ ಹೇಗಿದ್ದಿದೆ ಅಲ್ಲೇ ನೀವು ವಾಸ ಮಾಡು ಎಂಬುದಾಗಿ ಗಾಂಧಾರಿ ಹೇಳ್ತಾಳೆ. ಗಾಂಧಾರಿ ಮತ್ತು ಶುದ್ಧ ಸ್ವಭಾವದವಳು ಗಾಂಧಾರಿ. ಹೀಗಾಗಿ ಇಂತಹ ಒಂದು ಗಾಂಧಾರಿ ಹೇಳ್ತಾನಂತೆ. ಆದರೆ ದುರ್ಯೋಧನ ಹೇಳ್ತಾನೆ, ಪಾಂಡುರಾಜ ಸತ್ತೋದ ಮೇಲೆ ಹುಟ್ಟಿದ ಮೇಲೆ ಇವರಿಗೆ ರಾಜ್ಯದಲ್ಲಿ ಈ ಅರಮನೆಯಲ್ಲಿ ಜಾಗ ಎಲ್ಲಿದೆ ಅಂತ ಹೇಳ್ತಾನೆ. ಅಶರೀರವಾಣಿ ಆಗುತ್ತೆ, ಇವರು ಪಾಂಡುರಾಜ ಇರುವಾಗಲೇ ಹುಟ್ಟಿದ್ದು, ಯಮಧರ್ಮರಾಜ ಮತ್ತು ವಾಯುದೇವರು ಮತ್ತು ಇಂದ್ರದೇವರು ಹುಟ್ಟಿದ್ದು ಅಂದರೆ ನಾವಲ್ಲೆಲ್ಲ ಕೇಳಲ್ಲ, ನಾವು ಒಂದ ಪ್ರಮಾಣ ಏನು ಅಂತ ಕೇಳಿದೆ. ಆಗ ತಕ್ಷಣ ವೇದಿವ್ಯಾಸರು ಬಂದರು. ಬಂದ ಕೂಡಲೇ ಇವರು 5 ಜನರನ್ನು ಕೂಡ ಕುಂತಿ ಸಹಿತವಾಗಿ ಪಾಂಡುರಾಜನ ಅರಮನೆಗೆ ಬಿಟ್ಟರು, ತೊಗೊಂಡೋಗಿ. ಅವನೇನು ಮಾತಾಡಲಿಕ್ಕಾಗಲಿಲ್ಲ. ಅಂದರೆ ವ್ಯಾಸರು ಅಷ್ಟೊಂದು ಸಾಮರ್ಥ್ಯವುಳ್ಳವರು. ಹೀಗೆ ವೇದಿವ್ಯಾಸದೇವರ ಪಾತ್ರ ಮಹಾಭಾರತ ಪೂರ್ತಿ ಬರುತ್ತೆ. ಆ ಸಂಜಯ ಎಂಬತಕ್ಕಂಥವನಿಗೆ ಮಹಾಭಾರತದ ಇಡೀ ಸುಮಾರು 250 ಕಿಲೋಮೀಟ್ರ್ ವಸ್ತುದ ಕುರುಕ್ಷೇತ್ರ ಇರೋರು. ಅಲ್ಲಿ ಇರತಕ್ಕಂಥ ಎಲ್ಲೇ ಯಾರೇ ಏನೇ ಮಾತಾಡಲಿ, ಯಾವುದೇ ಬಾಣ ಬಿಡಲಿ, ಯಾರೇ ಕೊಂದಾಕ್ರಿ, ಅವನ ಕೂತಲ್ಲಿಂದಲೇ ಕಾಣಿಸತ್ತೆ. ಆ ರೀತಿ ದಿವಿದೃಷ್ಟಿಯನ್ನು ವೇದಿವ್ಯಾಸದೇವ ಕೊಟ್ಟರು. ಶೂದ್ರನಿಗೆ ಸಂಜಯ ಎಂಬತಕ್ಕಂಥ ಧೃತರಾಷ್ಟ್ರನ ಸಾರಥಿಯವನು ಅವನಿಗೆ ಹೇಳಿ, ಯಾಕೆಂದರೆ ಧೃತರಾಷ್ಟ್ರ ನೀ ಹೇಳಬೇಕು ಅಂತ. ಹಾಗಾಗಿ ಪ್ರತಿಯೊಂದು ಕೂಡ ಅವನಿಗೆ ಕಾಣಿಸುವಂತೆ ಮಾಡಿದ್ದಾರೆ. ಇದು ಅದ್ಭುತವಾದ ಸಾಮರ್ಥ್ಯ ವೇದಿವ್ಯಾಸದೇವರಿಗೆ. ಹೀಗೆ ಇನ್ನೂ ಮಹಾಭಾರತ ಪೂರ್ತಿ ವೇದಿವ್ಯಾಸದೇವರ ಕಥೆ ಬೇಕಷ್ಟಿದೆ. ಇಂತಹ ವೇದಿವ್ಯಾಸದೇವರ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮುಂದೆ ಈಗ ಕೃಷ್ಣಾವತಾರ ಆಗಬೇಕಾಗಿದ್ದರೆ ಸಾಮಾನ್ಯವಾಗಿ ನಾವು ಗೀತೆಯಲ್ಲಾಗಿರ್ಬೋದು ಅಥವಾ ಭಾಗವತದಲ್ಲಾಗಿರ್ಬೋದು ಅಥವಾ ಹರಿವಂಶದಲ್ಲಾಗಿರ್ಬೋದು ಅಥವಾ ವಿಷ್ಣು ಪುರಾಣದಲ್ಲಾಗಿರ್ಬೋದು, 4 ಕೂಡ ಒಂದೇ ರೀತಿಯಾದ ಶ್ಲೋಕ ಬರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದ ಆತ್ಮಾನಂ ಸೃಜಾಮ್ಯಹಂ. ಇದು ಪರಮಾತ್ಮ ಯಾವ ಎಲ್ಲ ಕಡೆ ಹೇಳ್ತಕ್ಕಂಥದ್ದು. ಇಲ್ಲಿ ಕೂಡ ಅದೇ ಶ್ಲೋಕವೇ ಬಂದಿದೆ, ಹರಿವಂಶ ಅದೇ ಶ್ಲೋಕ ಇದೆ. ನಾವು ಕೃಷ್ಣಾಷ್ಟಮಿಯಲ್ಲಿ ನಾವು ಅರ್ಘ್ಯ ಕೊಡುವಾಗ ಒಂದು 2-3 ಶ್ಲೋಕ ಕೃಷ್ಣನ ಬಗ್ಗೆ ಮಾತಾಡ್ತೇವೆ, ನಾವು ಹೇಳ್ತೇವೆ. ಜಾತಃ ಕಂಸವದಾರ್ಥಾಯ, ಇದು ಕೃಷ್ಣ ಪರಮಾತ್ಮನ ಅವತಾರದ ಮೂಲ ಉದ್ದೇಶವನ್ನು ತಿಳಿಸ್ಕೊಡುತ್ತೆ. ಜಾತಃ ಕಂಸವದಾರ್ಥಾಯ, ಕಂಸನ ಕೊಲ್ಲಿಕ್ಕೆ ಅಂತ ಬಂದಿದ್ದು. ಭೂಭಾರೋತ್ತಾರಣಾಯಚ, ಭೂಭಾರ ಎಂಬತಕ್ಕಂಥದ್ದು ಭೂಮಿಯ ಭಾರದಿಂದ. ಯಾಕೆಂದರೆ ಭೂಮಿಗೆ ಭಾರ ಅಂದರೆ ಈ ಪರ್ವತಗಳು, 1000 ಪರ್ವತಗಳಿದೆ, ಆ ಪರ್ವತಗಳೆಲ್ಲ ಹೊತ್ಕೊಂಡಿದ್ರು ಅವಳಿಗೆ ಭಾರ ಅನ್ಸಲ್ಲ. 1000 ಗಿಡಮರಗಳಿದೆ, ಎಷ್ಟೋ ವರ್ಷದ್ದು ಗಿಡಮರಗಳಿದೆ, ಅದು ಭಾರ ಅನ್ಸಲ್ಲ. ಎಷ್ಟೋ ನದಿಗಳು ಹರಿತಾ ಇವೆ, ಎಷ್ಟೋ ಸಮುದ್ರ ಇದೆ, ಇದ್ಯಾವುದು ಭಾರ ಅನ್ಸಲ್ಲ. ಆದರೆ ಪರಮಾತ್ಮನನ್ನು ದ್ವೇಷ ಮಾಡತಕ್ಕಂಥ ಒಬ್ಬನು ಹುಟ್ಟಿದ ಅಂದರೆ ಅದರಷ್ಟು ಭಾರ ಇನ್ನೊಂದು ಆಗಲ್ಲ ಅವಳಿಗೆ. ಯಾಕೆಂದರೆ ತಥಾಹಿ ಪತಿನಿಂದಕಾನ ಅಂತ ಹೇಳ್ತಾರೆ. ಹೆಂಡತಿ ಪತಿವ್ರತ ಶಿರೋಮಣಿಗೆ ಗಂಡನನ್ನು ಯಾರು ಬೈತಾರೋ ಅವನು ದೊಡ್ಡ ಮುಳ್ಳಿದ್ದಾಗ ಅವನಿಗೆ ಅವಳಿಗೆ ಅದಕ್ಕಾಗಿ ಭೂಭಾರ ಹರಣ ಆಗಬೇಕಾಗಿದೆ. ಅದನ್ನು ಅದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ, ಭೂಭಾರೋ ತಾರಣಾಯಚ. ಇಷ್ಟು ಮಾತ್ರವಲ್ಲ, ಕೌರವರಿದ್ದಾರೆ ಪಾಂಡವರಿಗೋಸ್ಕರವಾಗಿ ನಾನಾ ವಿಧವಾದ ಅನ್ಯಾಯ ಮಾಡಿದವರು, 100 ಜನ ದುಷ್ಟರೇ. ಕೃಷ್ಣ ಪರಮಾತ್ಮ ಸಂಧಿ ಬಂದ ಕಟ್ಟ ಕೊಡಬೇಕು ಅಂತ ಬೇರೆ ಹೋಗಿದ್ದಾರೆ. ಆದ್ದರಿಂದ ಕೌರವಾಣ ವಿನಾಶಾಯ. ಅಷ್ಟು ಮಾತ್ರವಲ್ಲ, ಎಲ್ಲ ದೈತ್ಯರೂ ಕೂಡ ಕೃಷ್ಣಾವತಾರಕ್ಕಿಂತ ಮೊದಲು ದೊಡ್ಡ ದೇವಾಸುರ ಸಂಗ್ರಾಮದಲ್ಲಿ ಅದು ಹೇಳ್ತಾರೆ. ಈಗ 3 ಅಧ್ಯಾಯ ಅದೇ ಹೇಳ್ತಾರೆ. ದೇವಾಸುರ ಸಂಗ್ರಾಮ ನಡೆದಾಗ ಎಂತಹ ದೈತ್ಯರುಗಳೆಲ್ಲರೂ ಕೂಡ ಯುದ್ಧಕ್ಕೆ ಬಂದಿದ್ದರು. ಬಾಣ ಎಂಬತಕ್ಕಂಥ ಒಬ್ಬ ದೈತ್ಯ, ವಿಪ್ರಚಿತಿ ಎಂಬತಕ್ಕಂಥ ಒಬ್ಬ ದೈತ್ಯ, ಶಂಬರ ಎಂಬತಕ್ಕಂಥ ಒಬ್ಬ ದೈತ್ಯ, ಒಬ್ಬೊಬ್ಬರು ಇಲ್ಲಿ ಹೆಸರುಗಳು ಹೇಳ್ತಾರೆ. ಅಷ್ಟು ಜನ ರಾಕ್ಷಸರು ದೈತ್ಯರುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ವಾಯುದೇವರು, ಇಂದ್ರದೇವರು ಎಲ್ಲರೂ ಕೂಡ ಅವರನ್ನು ಸಂಹಾರ ಮಾಡಾಕ್ತಾರೆ. ಅವರು ಪುನಃ ದ್ವೇಷದಿಂದ
ಯಾವಾಗ ಕ್ಷೀರ ಸಮುದ್ರಕ್ಕೆ ಹೋಗಿ ದೇವತೆಗಳೆಲ್ಲ ಪರಮಾತ್ಮನ ಪ್ರಾರ್ಥನೆ ಮಾಡಿ ಸ್ವಾಮಿ ಎಲ್ಲ ರಾಕ್ಷಸರುಗಳು ನಿನ್ನೆಂದು ಕೊಲ್ಲಲ್ಪಟ್ಟವರು ಎಲ್ಲರೂ ಕೂಡ ಭೂಮಿಲಿ ಹುಟ್ಟುಬಿಟ್ಟಿದ್ದಾರೆ, ಭೂಮಿ ತುಂಬ ಭಾರ ಆಗಿದೆ, ನೀನು ಅವತಾರ ಮಾಡಲೇಬೇಕು, ಇಲ್ಲದ್ರೆ ಆಗೋದಿಲ್ಲ, ತುಂಬ ಕಾಟ ಕೊಡ್ತಾ ಇದ್ದಾರೆ ಅವರು, ವರದಿಂದ ಬೇರಿ ಅಂತ ಅವರು ಹೇಳಿದಾಗ ಪರಮಾತ್ಮ ಬನ್ನಿರಿ ಹಾಗಾದ್ರೆ ಹೋಗೋಣ ಅಂಥೇಳಿ ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ವಿಚಾರ ಮಾಡ್ತಾರೆ. ಏನೇ ಒಂದು ಮೀಟಿಂಗ್ ಮಾಡಿದ್ರು ಕೂಡ ಮೇರು ಪರ್ವತದಲ್ಲಿ ಮೀಟಿಂಗ್ ಮಾಡ್ತಾರೆ. ದೈತ್ಯರೆಲ್ಲ ಕೇಳಿಸ್ಕೊಂಡಿದ್ದಾನೆ ಮೀಟಿಂಗ್ ಮಾಡ್ತಾ ಇರೋರು, ಈ ಸಭೆ ನಡೆದಿದ್ದೆಲ್ಲ ಕೇಳಿಸ್ಕೊಂಡು, ಓ ಅವರಿಗಿಂತ ಮೊದಲು ನಾವು ಹುಟ್ಟಬೇಕು ಅಂಥೇಳಿ ಎಲ್ಲ ದೈತ್ಯರು ಹುಟ್ಕೊಂಡು ಕೂತಿದ್ದಾರೆ. ಈಗ ಯಾರ್ಯಾರು ಆ ದೇವಾಸುರ ಸಂಗ್ರಾಮದಲ್ಲಿ ತಾರಕಮಯ ಅಸುರ ತಾರಕಮಯ ಯುದ್ಧ ಅಂತ ಹೇಳ್ತಾರೆ ಅದಕ್ಕೆ, ಅಂತಹ ಯುದ್ಧದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದು ಅವರೆಲ್ಲರೂ ಕೂಡ ಕೃಷ್ಣ ಅಂದರೆ ಪರಮಾತ್ಮ ಮತ್ತು ವಾಯುದೇವರು ಮತ್ತು ಇಂದಾದಿ ದೇವತೆಗಳಿಂದ ಅವರು ಕೊಲ್ಲಲ್ಪಟ್ಟಿದ್ದಾರೆ, ಅವರೆಲ್ಲರೂ ಭೂಮಿಲಿ ಅವತಾರ ಮಾಡಿದ್ದಾರೆ. ಅರೆ ಜಾತಕಂಸ ವದಾತಾಯ ಭೂಭಾರೋತ್ತರಣಾಯ ಕೌರವಾನಂ ವಿನಾಶಾಯ ದೈತ್ಯಾನಂ ನಿಧನಾಯ ಚ, ಅಷ್ಟೇನ ಬರೀ ಕೊಲ್ಲೋದಾಗೋಯ್ತು ಎಲ್ಲವೂ ಕೂಡ. ಇದು ಅಂದರೆ ಇನ್ನೆರಡು ಕಾರ್ಯಕ್ರಮ ಇದೆ, ಯಾವುದೊಂದು ಪಾಂಡವಾನಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ, ಅದಕ್ಕೆ ಧರ್ಮ ಸಂಸ್ಥಾಪನೆಯೇ ಮುಖ್ಯ ಉದ್ದೇಶ. ಎಲ್ಲ ಯಾವಾಗಲೂ ಪರಮಾತ್ಮನ ಅವತಾರ ಅಂದರೆ ಅದು ಧರ್ಮ ಸಂಸ್ಥಾಪನೆಗಾಗಿ ಮಾಡತಕ್ಕಂಥದ್ದು. ಪಾಂಡವರು ಒಂದು ಕೇವಲ ಪಂಚಪಾಂಡವರು ಮಾತ್ರ ಅಂತ ಇಟ್ಕೋಬಾರದು. ಪಂಡ ಅಂದರೆ ಪಡಿಗತವು ಎಂಬ ಧಾತುವಿನಂತೆ, ಪಂಡ ಅಂದರೆ ಜ್ಞಾನ, ಪಾಂಡವ ಅಂದರೆ ಜ್ಞಾನದಿಂದ ವರ್ತಿಸುವವರು ಜೀವನ ಮಾಡುವವರು. ಪಾಂಡವರು ಒಂದು ಸಜ್ಜನರು, ಅವರ ಹಿತಕ್ಕಾಗಿ ಕೂಡ ಪರಮಾತ್ಮ ಅವತಾರ ಮಾಡ್ತಾನೆ. ಪಾಂಡವರು ಕೂಡ ಇಂಥವರೇ, ಅದಕ್ಕೆ ಪಾಂಡವರು ಪಾಂಡವಾನ ಹಿತಾರ್ಥಾಯ. ಆಮೇಲೆ ಧರ್ಮ ಸಂಸ್ಥಾಪನಾಯ ಚ ಸಂಭವಾಮಿ ಯುಗೇ ಯುಗೇ ಅಂತ ಆ ಪರಮಾತ್ಮ ಹೇಳಿದ ಉದ್ದೇಶವನ್ನು ಇಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ತಾರಕಾಮಿಯ ಸಂಗ್ರಾಮವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ದೇವಾಸುರ ಯುದ್ಧದಲ್ಲಿ ಅವ್ರು ಹೇಳ್ತಾರೆ ಎಷ್ಟು ಸೈನ್ಯ ಎಷ್ಟು ಅಂತ ಹೇಳಿದ್ರೆ, ದೇವತೆಗಳ ಸೈನ್ಯ ವರ್ಣನೆ ಮಾಡ್ತಾರೆ ಇಲ್ಲಿ, ಮಹೋಗ ಮಹೋಗಾನಾಂ ಶತ. ಒಂದು ಮಹೋಗ ಅಂದರೆ ಒಂದರ ಪಕ್ಕದಲ್ಲಿ 60 ಹಾಕಬೇಕು, ಅಂಥದ್ದು ಮಹೋಗ ಅಂದರೆ 8 ಮಹೋಗ ಅಂತ ಆಯಿತು. ಅಂಥದ್ದು 100, ಹಾಗಾದ್ರೆ 60 ಸೊನ್ನೆಗಳು 120 ಆಯಿತು. ಅದಾದಮೇಲೆ ಇನ್ನೆರಡು 100 ಅಂದರೆ ಇಷ್ಟು, ಅಂದರೆ 124 ಸೊನ್ನೆಗಳು ಹಾಕಿದರೆ ಎಷ್ಟು, ಅಷ್ಟು ಸೈನ್ಯ ದೇವತೆಗಳವರು. ಅಲ್ಲಿ ವರ್ಣನೆ ಮಾಡ್ತಾರೆ ದೇವತೆಗಳಿಂದ ಅವರ ರಥ ಎಷ್ಟಿತ್ತು ಅಂತ ಹೇಳಿದ್ರೆ, ಒಂದು ಮೊಳಂದು ಸಾಮಾನು ಇಂಥದ್ದು, ಒಂದು ರಥ ಕೂಡ 400 ಮೊಳಕ್ಕಿಂತ ಜಾಸ್ತಿನೇ ಇತ್ತಂತೆ. ನಲ್ವ ಅಂತ ಹೇಳ್ತಾರೆ, ನಲ್ವಂ ಕಿಷ್ಕು ಶತಶತಂ, ನಲ್ವ ಅಂದರೆ ಅಂತಹ ಒಂದು ಇದು ಅದಿದಂತೆ. ದೇವತೆಗಳೆಷ್ಟು, 33 ದೇವತೆಗಳಿದ್ದಾರೆ. ಸೈನಿಕರು ನೋಡಿದ್ರೆ ಅಪಾರ ಸೈನ್ಯ ದೇವತೆಗಳು, ಅದಕ್ಕಿಂತಲೂ ಕೂಡ ದೈತ್ಯರ ಸೈನ್ಯ ಜಾಸ್ತಿಯಂತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ದೈತ್ಯ ಸೈನ್ಯ ಅಷ್ಟೊಂದಿದೆ ಅದಕ್ಕಿಂತ, ಅಂದರೆ ಅಲ್ಲಿ ಹೇಳುವಂತೆ ತತಃ ಕನೀಸಾಯವ ದೇವಾಹ, ದೇವತೆಗಳು ಕಡಿಮೆಯಂತೆ. ಜಯಸಾಹ ಅಸುರಾಹ ಜಾಸ್ತಿ ಅವರು, ಅಂದರೆ ದುಷ್ಟ ಸಂಖ್ಯೆನೇ ಜಾಸ್ತಿ ಯಾವತ್ತೂ ಇರೋರು. ಹಾಗಾಗಿ ಅವ ಸಂಹಾರ ಮಾಡಬೇಕು, ಅದಕ್ಕಾಗಿ ದೇವತೆಗಳು ದೈತ್ಯರಿ ಯುದ್ಧ ಶುರುವಾಗಿದೆ. ಇದಕ್ಕೆ ತಾರಕಾಮಯ ಯುದ್ಧ ಅಂತ ಕರೀತಾ ಇದ್ದಾರೆ. ಆಸೀ ತ್ರೈಲೋಕ್ಯ ವಿಖ್ಯಾತ ಸಂಗ್ರಾಮ ತಾರಕಾಮಯ, ಅಲ್ಲಿ ತತ್ರಾಸನ್ ದಾನವಾಹ ಘೋರಾಹ ಸರ್ವೇ ಸಂಗ್ರಾಮದರ್ಪಿತಾ ಘನಂತಿ ದೇವಗಣಾನ್ ಸರ್ವಾನ್ ಸಯಕ್ಷೋಗ ರಾಕ್ಷಸ, ಉರಗ ರಾಕ್ಷಸ ದೇವತೆ ಎಲ್ಲರಿಗೂ ಬಂದು ಹೊಡೆದಕ್ಕೆ ಒಂದಾಕೋದು ಹಿಂಗೆ ಮಾಡ್ತಾ ಇರ್ತಾರೆ. ಒಂದು ಸಾರಿ ದೇವತೆಗಳೆಲ್ಲ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಆಗ ಪರಮಾತ್ಮ ಕಾಣಿಸ್ಕೊಂಡಿದ್ದಾನೆ, ವಪುಹು ಸಂದರ್ಶಯಾಮಾಸ ದಿವ್ಯಂ ಕೃಷ್ಣ ವಪುಹು ಹರಿಹಿ. ಹಾಗೆ ಯುದ್ಧ ಆಯಿತು. ಹೇಗಿದ್ದ ಪರಮಾತ್ಮ, ಬಲಾಹ ಕಾಂಜನ ನಿಭಂ, ಬಲಾಹಕ ಅಂದರೆ ಮೇಘಗಳು, ನೀಲ ಮೇಘಶ್ಯಾಮ ತೇಜಸ ವಪುಷಾ ಚೈವ ಕೃಷ್ಣಂ ಕೃಷ್ಣಮಿವ ಅಚಲಂ, ಅಂದರೆ ಕಪ್ಪು ಪರ್ವತ ಹಾಗಿದ್ದಂಥ ಪರಮಾತ್ಮ. ನಾವ್ಯಾವುದು ಕಪ್ಪುಗಿತ್ತು ಅಂದರೆ ಕಾಗೆ ಅಂತ ನಮ್ಮನ್ನು ಬೈತಾರೆ, ಕಪ್ಪು ಕಾಗೆ ಅಂತ. ನಮ್ಮಲ್ಲಿ ಏನು ಮಾಡಿದರೂ ಕೂಡ ದೋಷನೇ, ಏ ದೋಷಾ ಇತರತ್ರಾಪಿ ತೇ ಗುಣಾ ಪರಮೇ ಮತಾ ಅಂತ. ನಮ್ಮಲ್ಲಿ ಯಾವುದ್ಯಾವುದು ದೋಷವೋ, ನಾವು
ಇಷ್ಟನ್ನ ತಿಂತಾಯಿದ್ದು ಇಷ್ಟನ್ನ ತಿಂದ್ವಿ ಅಂದರೆ ನಮ್ಮಲ್ಲಿ ದೋಷ. ಆದರೆ ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಸಹಿತವಾಗಿ ಬ್ರಹ್ಮಾಂಡವನ್ನೇ ಮುರಿದು ಹೊಟ್ಟೆಲ್ಲಿ ಹಾಕ್ಕೊಂತಾನೆ ಅಂದರೆ ಅವರಿಗೆ ಗುಣ. ನಾವೇನಾದರೂ ಒಂದು ಹೆಂಡತಿ ಬಿಟ್ಟು ಎರಡು ಮದುವೆ ಮಾಡ್ಕೊಂಡ್ವಿ ಅಂದರೆ ಅದು ನೋಡು ಯಾಕೆ ಬೇಕಾಯ್ತು, ಒಂದು ಸಾಕಲಿಕ್ಕೆ ಯೋಗ್ಯತೆ ಇಲ್ಲ, ಅದು ಎರಡು ಬೇರೆ ಮಾಡ್ಕೊಂಡಿದ್ದಾನೆ ಅಂತ ಬೈತಾರೆ. ಪರಮಾತ್ಮ 16,108 ಜನ ಮದುವೆ ಮಾಡ್ಕೊಂಡಿದ್ದಾನೆ, ಆದರೆ ಅದೆಲ್ಲ ಅವನಿಗೆ ಗುಣ. ಅವನು ಮಾಡ್ದ ಅಂತ ನಾವು ಮಾಡೋಂಗಿಲ್ಲ. ನಾವು ಅವನು ಕಪ್ಪಿಗಿದ್ದ ಅಂದ್ರೆ ನಾವು ಕಪ್ಪಿಗಿದ್ದ ಅಂದ್ರೆ ಅಯ್ಯೋ ಎಲ್ಲ ಸರಿ, ಮೂಗು ಕಣ್ಣು ಎಲ್ಲ ಚೆನ್ನಾಗಿದೆ, ಬಣ್ಣನೇ ಹೇಳ್ರಿ ಅಂತಾರೆ ಕೃಷ್ಣ ಪರಮಾತ್ಮ. ನೀಲಮೇಘಶ್ಯಾಮ ಎಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮ ಬೇಕು ಅಂತ ಇಚ್ಛಾಪಡೋರೆ. ಆದ್ದರಿಂದ ಇಂಥದ್ದು ಪರಮಾತ್ಮನ ರೂಪ. ಧೂಮಾಂಧಕಾರ ಉಪಶ ಯುಗಾಂತಗ್ನಿಮಿವ ಉತ್ಥಿತಂ ಅಂತ ಹೇಳಿ ಅಷ್ಟು ಪ್ರಕಾಶಮಾನ ಆದ ಪರಮಾತ್ಮ. ಸರಿ, ಇದರಲ್ಲಿ ಪರಮಾತ್ಮ ಹೇಳಿದುಕೊಳ್ಳೇ ದೇವತೆಗಳೆಲ್ಲ ತಯಾರಾದರು ಯುದ್ಧಕ್ಕೆ. ಆ ಯುದ್ಧದಲ್ಲಿ ಮಹಾ ಸಂವರ್ತಗಳು, ದೇವಾಸುರ ಯುದ್ಧ ಹೇಗೆ ನಡೆಯಿತು, ಕೈಗಳಿಂದ ಹೊಡ್ಕೊತಾರೆ, ಕಾಲುಗಳಿಂದ ಹೊಡ್ಕೊತಾರೆ, ಮುಷ್ಟಿಗಳಿಂದ ಹೊಡ್ಕೊತಾರೆ, ಮಹಾಶಸ್ತ್ರಗಳು ಮಹಾ ಅಸ್ತ್ರಗಳು ಹೀಗೆ ಏನು ಶತ್ರು ಹೊಡ್ಕೊತಾನೇ ಇದ್ದ ದೇವತೆಗಳು ಮತ್ತು ದೈತ್ಯರೆಲ್ಲ. ಹಗಲು ರಾತ್ರಿ ಯುದ್ಧ, ಎಷ್ಟೋ ರಕ್ತಗಳ ನದಿ ಹರಿದುಬಿಡ್ತಂತೆ, ರಕ್ತ ಪ್ರವಾಹ ಹರಿದೋಯ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ದೈತ್ಯ ಸೇನಾ ಇದೆಲ್ಲ ಅಷ್ಟಕ್ಕೆ 1/100 ನಾಶ ಆಯಿತಷ್ಟೆ. 1/100 ಅಂದರೆ 100 ರೂಪಾಯಿ ಅಂತ ಆದರೆ 1 ರೂಪಾಯಿಷ್ಟು ನಾಶ ಆಯಿತಷ್ಟೇ, ಅಷ್ಟು ಕಷ್ಟ ಹೊಡೆದಿದ್ದಕ್ಕೆ. ಅದರಲ್ಲಿ ಇಂದ್ರ ಮತ್ತು ಶಂಬರನಿಗೆ ಯುದ್ಧ ನಡೀತಂತೆ. ಶಂಬರ ಅಂದರೆ ಅವನು 100 ಮಾಯೆಯನ್ನು ಕಲ್ತ್ಕೊಂಡವನು. ಅಲ್ಲಿ ಹೇಳ್ತಾ ಶತಮಾಯೋ ಮಹಾಸುರ ಅಂತಾರೆ. ಶಂಬರ ಏನಿದ್ದಾನವನು 100 ಮಾಯೆ, ಏನು ಬೇಕು ಯುದ್ಧ ಮಾಡಿಬಿಡ್ತಾನೆ. ಇದ್ದಕ್ಕಿದ್ದಾಗ ಪರ್ವತಗಳನ್ನೇ ಮಳೆ ಸೃಷ್ಟಿ ಮಾಡಿಬಿಡ್ತಾನೆ, ಬೆಂಕಿಗಳು ಸೃಷ್ಟಿ ಮಾಡ್ತಾನೆ, ಆನೆಗಳೆಲ್ಲ ಸೃಷ್ಟಿ ಮಾಡಿಬಿಡ್ತಾನೆ. ಅವನ ಮಾಯೆ ವಿಚಿತ್ರ ಮಾಯ. ಆ ಹಿಂದೂ ದೇವರಿಗೆ ಮತ್ತು ಇವನಿಗೆ ಶಂಬರಿಗೆ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಶಂಬರ ಇಬ್ಬರಿದ್ದಾರೆ. ಈ ಶಂಬರ ಬೇರೆ, ಆ ಶಂಬರ ಬೇರೆ, ಅಥವಾ ಇವನೇ ಇನ್ನೊಂದು ರೂಪ ತಗೊಂಡು ಹುಟ್ಟಿದ ಅಂತ ಹೇಳೋ ಪದ್ಧತಿಯೂ ಇದೆ. ಆ ಶಂಬರನ ಕೊಂದೋರು ಯಾರು, ಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ ಇದ್ದರೆ ಅವನು ಕೊಂದಾಗ್ದ. ಆ ಪ್ರದ್ಯುಮ್ನ ಅಂದರೆ ಯಾರು, ಕಾಮ. ಇವನು ಯಾರು, ಈ ಶಂಬರನ ಕೊಂದೋದು ಇಂದ್ರ. ಇಂದ್ರ ಮತ್ತು ಕಾಮ ಇಬ್ಬರು ಕೂಡ ಒಂದೇ ಸಮಾನ ಕಕ್ಷೆಯಲ್ಲಿ 8ನೇ ಕಕ್ಷೆಯಲ್ಲೇ ಬರೋರು, ಅವರೇ ಕೊಂದಿದ್ದಾರೆ ಇಬ್ಬರು ಕೂಡ. ಹಾಗಾಗಿ ಇಲ್ಲಿ 100 ಮಾಯೆಗಳಿಂದ ಯುದ್ಧ ಮಾಡ್ತಾ ಇದ್ದಾನ ಅವನು. ಏ ಇದ್ದಕ್ಕಿದ್ದಾಗ ಮಾಯ ಆಗಿಬಿಡ್ತಾನೆ, ರಥಗೀತೆ ಎಲ್ಲ ಮಾಯ ಆಗಿಬಿಡುತ್ತೆ. ಅವರು ಯಾರು ಪ್ರತಿಪಕ್ಷ ಯುದ್ಧ ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾಯ ಮಾಡಾಕ್ಬಿಡ್ತಾನೆ, ಬೇಕಾದ್ರೆ ಕಣಿಗೆಲ್ಲ ಧೂಳು ತುಂಬಿಡ್ತಾನೆ, ಬೇಕಾದ್ರೆ ಏನು ಬೇಕೋ ಮಾಡಬಲ್ಲ. ಇದ್ದಕ್ಕಿದ್ದಾಗ ಬಾಣಗಳೆಲ್ಲ ಎಲ್ಲಿಂದ ಕಾಣಿಸ್ದೇನೆ ಬರ್ತಾನೆ ಇರುತ್ತೆ, ಅಟ್ಟಹಾಸ ಕೇಳಿಸ್ತಾ ಇರುತ್ತೆ, ಕುದುರೆಗಳೆಲ್ಲ ಬೀಳುತ್ತೆ ಮೇಲಿಂದ, ಆನೆಗಳೆಲ್ಲ ಬೀಳುತ್ತೆ, ಹುಲಿಗಳೆಲ್ಲ ಬೀಳುತ್ತೆ, ಹೀಗಂತ ವಿದ್ಯೆ 100 ಮಾಯೆ. ಇಂದ ದೇವರು ಏನು ಮಾಡಿದ್ರು, ಬ್ರಹ್ಮದೇವರು ಉಪದೇಶ ಮಾಡಿದ್ದರಂತೆ ಅವರಿಗೆ ಪರಮ ಎಂಬತಕ್ಕಂಥ ಒಂದು ವಿದ್ಯೆ, ಅದು ಪರಮಾಕ್ಷ ವಿದ್ಯೆ ಅಂತ ಇಲ್ಲಿ ಕರೀತಾರೆ. ಶ್ರೀಮದಾಚಾರ್ಯ ಅದೇ ರೀತಿ ಹೇಳಿದ್ದಾರೆ, ಪರಮಾಕ್ಷ ವಿದ್ಯಾಂ ಪ್ರಯೋಜ ವೈಷ್ಣವೀಂ ಅಂತಾರೆ. ಅಂದರೆ ವಿಷ್ಣು ದೇವತಾಕವಾದಕ್ಕಂಥ ಪರಮ ಎಂಬತಕ್ಕಂಥ ಒಂದು ವಿದ್ಯೆ ಏನಿದೆ ಅದನ್ನು ಕಳಿಸ್ಕೊಟ್ರು, ಅದನ್ನು ಬಿಟ್ಟರು. ಬಿಟ್ಟುಕೊಳ್ಳೇ ಅವನ 100 ಮಾಯಿಗಳು ಕೂಡ ನಾಶ ಆಗೋಯ್ತಾರೆ. ಕಡೆಗೆ ಹಿಂದೂ ದೇವರು ವಜ್ರ ಇದೆ ತೆಗೆದುಕೊಂಡು ಅವನ ಅನಾಮರ್ಥ ಸೀಳವನ್ನು ಕೊಂದಾಕ್ಬಿಟ್ರು ಅವನ. ಹಾಗೆ ಶಂಬರಾಸುರ ಸತ್ತ. ಅದಾದ ಮೇಲೆ ಶಂಬರನ ಮಾಯೆ ಎಷ್ಟಿತ್ತು ಅಂತ ಹೇಳಿದ್ರೆ ಸೂರ್ಯ ಚಂದ್ರನನ್ನು ಕೂಡ ಕಂಗಡಿಸಿಬಿಡ್ತಂಥದ್ದು ಇಂದ್ರ. ಇಂದ್ರ ಆಮೇಲೆ ಆ ವಿಷ್ಣುವಿನ ಮಾಯ ಬಿಟ್ಟು ಅದನ್ನು ಸಂಹಾರ ಮಾಡಾಕಿದ್ದಾನೆ. ಆಮೇಲೆ ವಜ್ರ ಇದನ್ನು ಕೊಂದಾಕದ. ಇವನೇ ಮುಂದೆ ಆ ಪ್ರದ್ಯುಮ್ನಿಂದ ಕೊಲ್ಲಲ್ಪಡ್ತಾನೆ. ಮುಂದೆ ಮುಖ್ಯ ಪ್ರಾಣದೇವರಿಗೆ ಮತ್ತು ವಿಪ್ರಚಿತ್ತಿಗೆ ಯುದ್ಧ ನಡೆಯಿತು. ವಿಪ್ರಚಿತ್ತಿ ಅಂದರೆ ಜರಾಸಂತನಾಗಿ ಹುಡ್ತಾನವನು. ಹಿಂದೆ ಹೇಳಿದ್ವಲ್ಲ ನಾವು, ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದಾರೆ. ಹಿರಣ್ಯಾಕ್ಷ ಏನಿದ್ದಾನೆ ಅವನಿಗೆ ಹಿರಣ್ಯಾಕ್ಷ ಅಂತ ಆಮೇಲೆ ಸಿಂಹಿಕಾ ಎಂಬತಕ್ಕಂಥವಳು ಹುಟ್ಟಿದ್ಲು. ಆ ಸಿಂಹಿಕಾನ ವಿಪ್ರಚಿತ್ತಿಯ ಮದುವೆ ಮಾಡಿಕೊಂಡಾಗ ಅವರಲ್ಲಿ ರಾಹು ಮತ್ತು ಇಂಥವರೆಲ್ಲ ಹುಟ್ಟಿದರು ಅಂತ ಹೇಳಿದ್ರಲ್ಲಿ. ಆ ವಿಪ್ರಚಿತ್ತಿ ಇದ್ದಾನೆ ಅವನಿಗೆ ಮತ್ತು ವಾಯುದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಯುದ್ಧ ನಡೀತಂತೆ. ಘನಘೋರವಾದ ಯುದ್ಧ, ಎಷ್ಟು ಭಾರೀ ಯುದ್ಧ, ದೊಡ್ಡ ಯುದ್ಧ ನಡೆದಿದೆ ಅದು. ಆಗ ಆ ಯುದ್ಧ ಅದರಿಂದ ಈ ವಿಪ್ರಚಿತ್ತಿ ಬಂದವನೇ ಇಂದ್ರದೇವರಿಗೆ ಒಂದು ಗದೆಯಿಂದ ಹೊಡೆದ. ಇಂದ್ರದೇವರೇ ತಲೆಣ್ಣ ಸುಟ್ಟು ಮೂಚೆ ಬಿದ್ದವರು ಅವರು. ಆಮೇಲೆ ಮೂಚೆಯಿಂದ ಎದ್ದರು. ಆ ಚಿನ್ನದ ಗದೆಯಿಂದ ವಾಯುದೇವರಿ ಇದ್ದಾರೆ ಅವರು, ತಮ್ಮ ಚಿನ್ನದ ಗದೆ ಇತ್ತು, ಆ ಗದೆಯಿಂದ ಒಂದೇಟು ಹೊಡೆದ್ರು ಅವನಿಗೆ. ಅಪ್ಪಳಿಸಿಕೊಳ್ಳಿ ವಿಪ್ರಚಿತ್ತಿ ಸತ್ತು ಬಿದ್ದ. ಇಲ್ಲಿ ವಿಪ್ರಚಿತ್ತಿ ಸತ್ತವನೇನು ಮಾಡ್ದ, ಆ ವಾಯುದೇವರ ಗತಿ ತೋರಿಸ್ಬೇಕು ಅಂಥೇಳಿ ಇಲ್ಲಿ ಜರಾಸಂಧನಾಗಿ ಹುಟ್ಟಿದ. ಬ್ರಹ್ಮದೇವರಿಂದ ವರ ಪಡ್ಕೊಂಡ, ರುದ್ರದೇವರಿಂದ ವರ ಪಡ್ಕೊಂಡ, ಚಂದ್ರಕೌಶಿಯಿಂದ ವರ ಪಡ್ಕೊಂಡ ಅವಧ್ಯತ್ವ. ಇಂಥವನನ್ನೂ ಕೂಡ ಭೀಮಸೇನ, ಅವನನ್ನು ವಾಯುದೇವರೇ ಭೀಮಸೇನ, ಅವನನ್ನು ಸಂಹಾರ ಮಾಡಾಕ.
ಅವನ ಅಪ್ಪಳದಾಗ ಮೇರು ಪರ್ವತಕ್ಕೆ ಹೋಗಿ ಬಿದ್ದಂಥವನು. ವಾಯುದೇವರೇ ಅಂತಾರೆ, ಒಂದು ಹೊಡೆದಿದ್ದು ಗದೆಯಿಂದ ಹೊಡೆದಿದ್ದು, ಚಿನ್ನದ ಗದೆಯಿಂದ ಹೊಡೆದಿದ್ದು ಮೇರು ಪರ್ವತ ಹೋಗಿ ಬಿದ್ದ ಅಂತಾರೆ ಶ್ರೀಮದಾಚಾರ್ಯರು. ಇಲ್ಲೂ ಅದೇ ಹೇಳ್ತಾರೆ. ಆಮೇಲೆ ವಿಷ್ಣುವಿಗೆ ಮತ್ತು ಕಾಲನೇಮಿಗೆ ಯುದ್ಧ ಶುರು ಆಯ್ತಂತೆ. ಕಾಲನೇಮಿ ಅಂದರೆ ವಿಚಿತ್ರ ಮನುಷ್ಯ, ಅವನೇ ಕಂಸನಾಗಿ ಹುಟ್ಟೋದು, ಅದಕ್ಕೆ ಜಾತಕ ಕಂಸವದಾತ್ತಾಯ ಅಂತ ಹೇಳಿದ್ದು. ಆ ಕಾಲನೇಮೇನಿದ್ದಾನವನು ಸರ್ವೈಹಿ ಅಜೇಯಸ್ತು, ಅವನು ಅಂದರೆ ಯಾರಿಂದಲೂ ಕೂಡ ಗೆಲ್ಲಕ್ಕಾಗಲಂತ ಅಂತ ವರ ಪಡ್ಕೊಂಡಿದ್ದಾನವನು. 1,000 ತಲೆಗಳು, ನಾವು ಸಹಸ್ರಾಶೇಷ ಪುರುಷ ಅಂದರೆ 1,000 ತಲೆಗಳನ್ನು ಪರಮಾತ್ಮ ಅಂದರೆ 1,000 ತಲೆ ಕಾಲನೇಮಿಗೂ ಇತ್ತು. ಸಹಸ್ರಾಶೇಷ ಪುರುಷ ಅವನೇ ಆಗಿರ್ತಾನೆ. 2,000 ಕೈಗಳು ಅವನಿಗೆ, ಪರಮಾತ್ಮ 1,000 ಆದರೆ ಅವನಿಗೆ 2,000 ಕೈಗಳು. ಪರಮಾತ್ಮ ಏನು ಮಾಡ್ದ, ಅವನಿಗೆ ಇವನಿಗೆ ಬಹಳ ಕಾಲ ಯುದ್ಧ ನಡೀತು. ಪರಮಾತ್ಮ ನೋಡ್ದ ಇವನ್ನ ಆಟ ಆಡೋದು ಬೇಡ ಅವನಲ್ಲದೆ ಚಕ್ರ ತೆಗೆದುಕೊಂಡು ಆ ತೋಳುಗಳೆಲ್ಲ ಕತ್ತಸಾಕ್ಬಿಟ್ಟ, ಎಲ್ಲ ಬಿದ್ದೋಕು. ಆಮೇಲೆ ಅವನನ್ನು ಕೊಂದು ಹಾಕಿಬಿಟ್ಟ. ಹೀಗೆ ಕಾಲನೇಮಿ ಇದ್ದಾನಲ್ಲ ಅವನು, ಪರಮಾತ್ಮ ಅವನನ್ನು ಕೊಂದು ಹಾಕದ. 3 ಭಾಗ ಹರಿಕೊಂದು ಹಾಕಿದಂತೆ ಆ ದೈತ್ಯರಲ್ಲಿ, 1 ಭಾಗ ವಾಯುದೇವರು ಕೊಂದು ಹಾಕಿದರು. ಹೀಗೆ ಈ ದೇವಾಸುರರ ಯುದ್ಧದಲ್ಲಿ ಈ ರೀತಿಯಾಯಿತಂತೆ. ಮುಂದೆ ಇವರೆಲ್ಲರೂ ಕೂಡ ಸತ್ತವರೆಲ್ಲರೂ ಕೂಡ ಆ ಒಂದು ಪ್ರತೀಕಾರವನ್ನು ನೋಡಬೇಕು. ಅಂದರೆ ಪ್ರತೀಕಾರಕ್ಕೋಸ್ಕರವಾಗಿ ಪುನಃ ದೈತ್ಯರಾಗಿ ಹುಟ್ಟಲಿಲ್ಲ, ಅವರು ರಾಜರಾಗಿ ಹುಟ್ಟುಬಿಟ್ರು. ಜರಾಸಂದ ರಾಜ, ಶಿಶುಪಾಲ ರಾಜ, ಹೀಗೆ ಹುಟ್ಟುಬಿಟ್ರು. ಅವರೆಲ್ಲ ಇಲ್ಲಿ ಹೇಳ್ತಾರೆ ಯಾರ್ಯಾರು ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ದೈತ್ಯರೆಲ್ಲ ಹುಟ್ಟಿದ್ದಾರೆ. ಅದರಲ್ಲಿ ಇಲ್ಲೊಂದು ಶ್ಲೋಕ ಹೇಳ್ತಾರೆ, ಅಸುರಾಹ ಜಗ್ನಿರೇ ಕ್ಷೇತ್ರೇ ರಾಜ್ಞಾಂತೂ ಮನುಜೇಶ್ವರ ಅಂತಾರೆ. ಇದೇ ಮಹಾಭಾರತ ಶ್ಲೋಕ ಇದು. ದೈತ್ಯರೆಲ್ಲರೂ ಕೂಡ ಕ್ಷತ್ರಿಯರಲ್ಲಿ ಹುಟ್ಟಿದ್ದಾರಂತೆ, ರಾಜರಾಗಿ ಹುಟ್ಟಿದ್ದಾರಂತೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಆ ಕಂಸ ಇದ್ದಾನಲ್ಲ, ಕಾಲನೇಮಿ ಇದ್ದಾನಲ್ಲ, ಪರಮಾತ್ಮ ಕೊಲ್ಲಲ್ಪಟ್ಟವನು, ಅವನಿಲ್ಲಿ ಕಂಸರಾಗಿ ಹುಟ್ಟಿದ್ದಾನೆ. ರುದ್ರದೇವರಿಂದ ಅವಧ್ಯತ್ವ ವರ ಪಡ್ಕೊಂಡಿದ್ದಾನೆ. ಉಗ್ರಸೇನ ಗಂಧರ್ವ ಅಂತ ಒಬ್ಬನಿದ್ದ, ಅವನ ಹೆಸರು ಮೂಲ ರೂಪದಲ್ಲಿ ಉಗ್ರಸೇನೇ, ಇಲ್ಲಿ ಕೂಡ ಉಗ್ರಸೇನ ಅಂತ ಹೇಳ್ತಾನೆ. ಆ ಉಗ್ರಸೇನೆ ಇದ್ದಾನೆ, ಅವನಿಗೆ ಮಗನಾಗಿ ಹುಟ್ಟಿದ್ದಾನೆ ಈ ಕಂಸ, ರಾಜನ ಮಗನಾಗಿ ಹುಟ್ಟಿದ್ದಾನೆ. ಇದವನು ಭೋಜ ವಂಶದಲ್ಲಿ ಹುಟ್ಟಿದ್ದಾನೆ, ಶಿವ ವರ ಇದೆ. ಆದರೆ ದ್ರುಮಿಳ ಎಂಬುದಕ್ಕಂಥ ಆ ಅಸುರ ಇದ್ದಾನಲ್ಲ, ಅವನಿಂದ ಹುಟ್ಟಿದವನು ಅಂತ ಹೇಳ್ತಾರೆ ದ್ರುಮಿಳ. ಇದನ್ನು ನಾರದರ ಮುಂದೆ ಹೇಳ್ತಾರೆ. ಒಂದು ಸಾರಿ ಈ ಉಗ್ರಸೇನನ ಪತ್ನಿ ಇದ್ದಾಳಲ್ಲ, ಉಗ್ರಸೇನಿ, ಅವಳು ಸುಯಾಮುನ ಎಂಬುದಕ್ಕಂಥ ಒಂದು ಪರ್ವತಕ್ಕೆ ಹೋಗಿದ್ಲಂತೆ. ಸುಯಾಮುನ ಆ ಪರ್ವತಕ್ಕೆ ಯಾತಕ್ಕೆ, ಋತುಸ್ನಾತಳಾಗಿದ್ಲು, ತನ್ನ ಗಂಡ ಬರುವಿಕೆಯನ್ನು ನೋಡ್ತಾ ಇದ್ಲು ಅವಳು, ಸಖಿನ ಜೊತೆಗೆ ಹೋಗಿದ್ಲು. ಅಷ್ಟರಲ್ಲಿ ಈ ದ್ರುಮಿಳ ಎಂಬುದಕ್ಕಂಥ ಒಬ್ಬ ಗಂಧರ್ವ ಅಲ್ಲ, ಅವನು ರಾಕ್ಷಸ, ಗಂಧರ್ವ ವೇಷ, ಅವನು ಕಾಮರೂಪಿಯವನು, ಯಾವ ರೂಪ ಬೇಕೋ ಧಾರಣೆ ಮಾಡಬಲ್ಲ ಇಂತಹ ವ್ಯಕ್ತಿ ಅವನು. ಆಮೇಲೆ ಇನ್ನೊಂದು, ಯಾರ ಮನಸ್ಸಲ್ಲಿ ಏನಿದೆ ಅದನ್ನು ಕೂಡ ತಿಳ್ಕೊತಾನ ಅವನು. ನೋಡಿ, ಇಂತಹ ಶಕ್ತಿಗಳೇನಾದರೂ ದುಷ್ಟರಿಗೆ ಇದ್ದುಬಿಟ್ರೆ ಎಷ್ಟು ಇದನ್ನು ಹಾಳಾಗ್ತಾರೆ ನೋಡಿ. ಅದರ ಫಲ ಅನುಭವಿಸ್ತಾರೆ ಬೇರೆ ವಿಚಾರ, ಆದ ಪಾಪ ಇವರು ಎಷ್ಟು ಕಷ್ಟಪಡ್ತಾರೆ ಆ ರೀತಿ ಮಾಡಿದ್ರೆ. ಈಗ ಕಾಮರೂಪ ವೇಷ ಇತ್ತು ಅಂದರೆ ಇವಳ ಗತಿ ಏನಾಯಿತು, ಹಾಗೆ ಈಗೆಲ್ಲ ಕಾಮರೂಪ ವೇಷ ಇತ್ತು ಅಂದರೆ ಹಿಂಗೆ ಆಗೋದು. ಅದಕ್ಕೆ ದುಷ್ಟಶಕ್ತಿಗಳು ಉಪಯೋಗ ಮಾಡಿಕೊಂಡು ಅದನ್ನು ದುರುಪಯೋಗ ಮಾಡ್ಕೊತಾರೆ. ಶಕ್ತಿಗಳು ಸಂಪಾದನೆ ಮಾಡಿಕೊಂಡು ಲೋಕಕ್ಕೆ ಉಪಕಾರ ಆಗೋ ರೀತಿ ಮಾಡಿದರೆ ಪಾಪ ಬರೋದಿಲ್ಲ. ತಮ್ಮ ಭೋಗಕ್ಕಾಗಿ ಏನೇನೋ ಮಾಡಿಕೊಂಡ್ರು ಅಂದರೆ ಇದೆಲ್ಲ ಅನರ್ಥ, ತಪ್ಪಿದ್ದಲ್ಲ ಅದು ಯಾವತ್ತು. ಆಮೇಲೆ ಅವರಿಗೆ ಮುಂದೆ ಎಷ್ಟು ಜನ್ಮ ಎತ್ತಿದ್ರು ಕೂಡ ಅವರಿಗೆ ಇದೆಲ್ಲ ಅನುಸ್ಯೂತ ಬರ್ತಾ ಇರುತ್ತೆ. ಅದಕ್ಕೆ ಅವನೇ ಮಾಡ್ದ, ದ್ರುಮಿಳ ಎಂಬುದಕ್ಕಂಥವನು ನೋಡ್ದ, ಆ ಸಾರಥಿನಿ ಕೇಳ್ದ, ಯಾರವಳು ಅಂತ ಕೇಳ, ಸುಂದರಿಯಾಗಿದ್ದ ಯಾರವಳು ಅಂತ. ಅವಳು ಉಗ್ರಸೇನನ್ನ ಹೆಂಡತಿಯವಳು ಅಂತ ಕೇಳ. ಅವನನ್ನು ಅಲ್ಲೇ ಇಸ್ಬಿಟ್ಟು ನಾ ಹೋಗಿ ಬರ್ತೇನೆ ಅಂತ ಮನಸ್ಸು ತಿಳ್ಕೊಂಡು ಏನು ಅಂತ, ನಾನು ಋತುಸ್ನಾತಲಾಗಿದ್ದೇನೆ, ಈಗ ನನ್ನ ಗಂಡ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ಲು ಅವಳು. ಅದನ್ನು ತಿಳ್ಕೊಂಡ ನೋಡು, ಆ ಮನಸ್ಸಿನಲ್ಲೇ ಗೊತ್ತಾಗ್ತಾ ಇತ್ತು ತಿಳ್ಕೊಂಡ. ತಕ್ಷಣ ಉಗ್ರಸೇನೆ ವೇಷ ಹಾಕೊಂಡ ನೋಡು, ಕಾಮರೂಪ ಮಾನಸಿಕ ಅಭಿಪ್ರಾಯ ಗೊತ್ತಾಗುತ್ತೆ, ಇದೆರಡು ದುಷ್ಟ ಶಕ್ತಿ ಇದ್ದುಬಿಡ್ತು ಅಂದರೆ ಲೋಕವನ್ನೇ ನಾಶ ಮಾಡ್ಬೋದು. ಅದು ಈಗೇನೋ ಚೆನ್ನಾಗಿರುತ್ತೆ ಪರಿಣಾಮ, ಆಮೇಲೆ ಅದರದ್ದು ಘೋರ ಅಷ್ಟೇ ಆಗಿರುತ್ತೆ. ಏಕಾದಶಿ ಉಪವಾಸ ಮಾಡಿದಾಗ ನಮಗೆ ಪರಿಣಾಮ ಘೋರ ಅನಿಸುತ್ತೆ, ಏನಪ್ಪ ಉಪವಾಸ ಹಂಗಪ್ಪ ಕಳೆಯೋದು ಅನಿಸುತ್ತೆ. ದ್ವಾದಶಿ ಊಟ ಮಾಡೋಣ, ಉಪವಾಸ ಮಾಡಿದ್ದಕ್ಕಾಗಿ ಆ ದ್ವಾದಶಿ ಊಟ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ಪರಿಣಾಮದಲ್ಲಿ ಅಮೃತೋಪಮ ಆಗಿರಬೇಕು ಯಾವತ್ತೂ ಕೂಡ. ಮೊದಲು ವಿಷದಂತೆ ಕಂಡು ಬಂದರೂ ಪರಿಣಾಮ ಇದಾಗಿರಬೇಕು.
ಈ ಧರ್ಮಗಳೆಲ್ಲ ಹಾಗೇನೆ. ಮೊದಲು ಉಪವಾಸಾದಿಗಳು, ಅದು ಶ್ರವಣೋಪವಾಸ, ಹಾಗೆ ವಿಷ್ಣು ಪಂಚಕ ಉಪವಾಸ, ಇದನ್ನು ಕೂಡ ಮೊದಲು ನೋಡಲಿಕ್ಕೆ ಭಯಂಕರ ಕಾಣಿಸುತ್ತೆ ನಮಗೆ. ಹೇಗಪ್ಪ 15 ದಿವಸ ಕಳೆಯೋದು, 11 ದಿವಸ ಕಳೆಯೋದು ಹೇಗೆ ಅನಿಸುತ್ತೆ. ಆದರೆ ಅದಾದ ಕೂಡ ಅದು ಫಲ ಬರುತ್ತಲ್ಲ, ಅದು ಮಾತ್ರ ಅಮೃತೋಪಮ ಆಗಿದೆ. ಆದರೆ ಕೆಟ್ಟದ್ದಾಗಲ್ಲ, ಮೊದಲು ಅಮೃತದಂತೆ ಇರುತ್ತೆ, ಆಮೇಲೆ ವಿಷಪ್ರಾಯವಾಗತ್ತೆ. ಇವನು ಮಾಡಿದ್ದ ಹಾಗೆ ಅವನೇ ಮಾಡ್ದ, ಅವಳ ಹತ್ರ ಬಂದ, ಅವಳಿಗೆ ಭಾರಿ ಸಂತೋಷ ಆಗೋಯಿತು. ಅಯ್ಯೋ ನನ್ನ ಗಂಡ ಬರ್ತಾನೆ ಅಂತ ಅಂದ್ಕೊಂಡು ಕೂಡಲೇ ಬಂದೇ ಬಿಟ್ಟಲ್ಲ ಅಂಥೇಳಿ ಅಲ್ಲೆಲ್ಲ ವಿಹಾರ ಮಾಡಿದ್ರು. ಆಮೇಲೆ ಅವಳಿಗೆ ಸಂದೇಹ ಬಂತು, ಆ ಮಾತುಗಳು, ಅವನ ಕಥೆ, ಅವನ ಚರ್ಯೆಗಳು ನೋಡಿದ್ಲಲ್ಲ ಹಿಂದೆಲ್ಲ, ಇವನು ಯಾರು ವಿಚಿತ್ರವಾಗಿದ್ದ ಅಲ್ಲ, ಏನೋ ಒಂಥರ ವಿಚಿತ್ರವಾಗಿದ್ದಿರಲ್ಲ ಇವು ಅಂದರು. ಅವಳು ಕೇಳ್ತಾಳು, ಸಂದೇಹ ಬರುತ್ತೆ ಅವಳಿಗೆ, ಅದಕ್ಕೆ ನೀ ಯಾರು ಹೇಳು ಅಂತ ಹೇಳಿದ್ರು. ಅವಳು ಯಾರು ನನ್ನ ಗಂಡನ ರೂಪದಲ್ಲಿ ಬಂದಿದ್ದ್ಯಾರು ನೀ ಹೇಳು ಅಂದು. ಆಗ ನಿಜವಾದ ರೂಪ ತೋರಿಸ್ತ, ನೋಡು ನಾನು ದುರ್ಮಿಳ ಎಂಬತಕ್ಕಂಥ ಗಂಧರ್ವ, ಮಹಾಪರಾಕ್ರಮಿ ನಾನು. ನನ್ನಿಂದ ಹುಟ್ಟಿದಕ್ಕಂಥ ನೀನು ಹುಟ್ಟಿದಕ್ಕಂಥ ಮಗ ಇದ್ದಾನಲ್ಲ, ಲೋಕೋತ್ತರ ಬಲಿಷ್ಠನಾಗ್ತಾನ ಅವನು. ಏನನ್ಕೊಂಡಿದ್ದೆ ಅವನನ್ನು, ನಿನ್ನ ಗಂಡ ದುರ್ಬಲ, ಅವನಿಂದ ಮಗ ಹುಟ್ಟಿದ್ದ ಅಂದರೆ ದುರ್ಬಲ ಮಗ ಹುಡ್ತಾ ಇದ್ದ ಅಷ್ಟೇ ಅಂತ ಹೇಳ್ತಾ. ಅವರಿಗೆಲ್ಲ ಭಾರಿ ಕೋಪ ಬರ್ತ, ಅವ್ರಿಗೆ ನನ್ನನ್ನು ಹಾಳು ಮಾಡಿ ನನಗೆ ನಂಗೆ ಸಮಾಧಾನ ಮಾಡಿಕ್ ನೋಡ್ತೀಯ, ಅದಕ್ಕೆ ಯಾರು ನೀನು ಅಂತ ಕೇಳಿದಿಲ್ಲ, ನೀನು ಕೋಯಂ ಅಂತ ಕೇಳಿದೆಯಲ್ಲ, ಅದಕ್ಕೆ ಕಂಸ ಅಂತ ಹೆಸರು ಬರುತ್ತೆ, ಭಾರಿ ಶಕ್ತಿವಂತನಾಗ್ತಾನೆ ಅಂತಾಳೆ. ಅದಕ್ಕೆ ಅವಳು ಕೋಪದಿಂದ ಹೇಳ್ತಾಳೆ, ನನ್ನ ಗಂಡನ ವೇಷದಲ್ಲಿ ಬಂದು ನನಗೆ ನೀನು ತೊಂದರೆ ಮಾಡಿದ್ದಕ್ಕಾಗಿ, ಹಾಳು ಮಾಡಿದ್ದಕ್ಕಾಗಿ ನಮ್ಮ ವಂಶದಲ್ಲೇ ಬರತಕ್ಕಂಥ ಕೃಷ್ಣ ಪರಮಾತ್ಮನಿಂದ ಇವನು ಕೊಲ್ಲಲ್ಪಡಲಿ ಅಂತ ಆ ತಾಯಿಯೇ ಶಾಪ ಕೊಡ್ತ. ಆಮೇಲೆ ಮಗುನ ಹಾಕ್ಕೊತಾಳೆ ಗರ್ಭದಲ್ಲಿ, ಗರ್ಭಧಾರಣೆ ಮಾಡಲೇಬೇಕಲ್ಲ, ಧಾರಣೆ ಮಾಡ್ತಾಳೆ. ಆ ಉಗ್ರಸೇನ ಭಾರಿ ಸಂತೋಷ, ನನಗೆ ಮಗ ಹುಟ್ಟುಕೊಡ್ತಾ ಇದ್ದಾನೆ ಅಂಥೇಳಿ ಸಂತೋಷ. ಇಂಥ ದುಷ್ಟ ಅಂತ ಅವ್ನಿಗೆ ಗೊತ್ತಿಲ್ಲ. ಕಡೆ ಮಗು ಹರಿದುಕೊಳ್ಳ, ಮಗುನ ನೋಡೋದು ಕೂಡ ನೋಡಲ್ಲ ಅವಳು, ಉಗ್ರಸೇನ ಹೆಂಡತಿ ಆ ಮಗುನ ನೋಡೋದಿಲ್ಲ, ಹಾಲು ಕೊಡಲ್ಲ ಅವಳಿಗೆ. ನನ್ನ ಹಾಲು ಕೊಟ್ಟರೆ ಕೆಟ್ಟ ಒಳ್ಳೆ ಬುದ್ಧಿ ಬಂದ್ಬಿಡುತ್ತೆ ಅವನಿಗೆ ಅಂತ ಕೊಡೋದಿಲ್ಲ. ಮತ್ತು ಅಂತ ಗಂಡ ಕೇಳ್ತಾನೆ ಉಗ್ರಸೇನ, ಯಾಕೆ ಆ ಮಗುನ ಅಷ್ಟು ದ್ವೇಷ ನಿನಗೆ ಅಂತ. ನಂಗೆ ಅದೆಲ್ಲ ಏನು ಕೇಳಲಿಕ್ಕೆ ಹೋಗಬೇಡಿ ಅಷ್ಟೇ, ನಂಗೆ ಅದು ಹಾಲು ಗಿಲಿ ಏನು ಕೊಡಲ್ಲ ಅಷ್ಟೆ. ಆಗ ಅವನೇ ಮಾಡ್ದ, ಪೂತಿನ ಕರ್ಕೊಂಬಂದ ಹಾಲು ಕೊಡ್ಲಿಕ್ಕೋಸ್ಕರವಾಗಿ. ನೋಡಿ ಹುಟ್ಟಿದ್ದು ಬೀಜ ಸರಿ ಇಲ್ಲ, ದುರ್ಬೀಜ ಅಲ್ಲದೆ ಹೋಲಿ ಹಾಲನ್ನು ಒಳ್ಳೆಯವ್ರು ಕೊಡೋಣ. ಆ ಪೂತಿನಿ ಹಾಲು ಅವ್ರು ಬರೀ ಮೈಯೆಲ್ಲ ವಿಷವೇ ಅವನು, ಅದು ಹೊಟ್ಟಿದ್ದು ಹೋಲಿ. ಇವನು ಸಾತ್ವಿಕನ, ಅವ್ರ ಮೂಲರು ಕಾಲನೇ ದೈತ್ಯ. ಮತ್ತು ಇನ್ನು ದೈತ್ಯತ್ವ ಇನ್ನೇನು ಹೇಳೋದು ಅವನಿಗೆ. ಇಂತಹ ರೀತಿಯಲ್ಲಿ ಅವನು ಹುಟ್ಟಿದ್ದಾನೆ ಕಂಸ, ಅದಕ್ಕೆ ಪರಮಾತ್ಮ ಅವನನ್ನು ಕೊಲ್ಲಿಕ್ಕೆ ಬರ್ತಾನೆ. ಅಂತಹ ಅವನು ಇಲ್ಲಿ ಕಾಲನೇಮ ಎಂಬತಕ್ಕಂಥವನು ಪರಮಾತ್ಮನ ಕೊಂದು ಹಾಕಿದ್ದಾನೆ ಎಂಬ ಬೀಜದಿಂದ ಅಲ್ಲಿ ಬಂದಿದ್ದಾನೆ. ಇದಾದ ಮೇಲೆ ಜರಾಸಂಧ ಅಂತ, ಅವನು ವಿಪರಿಚಿತ್ತಿ ಎಂಬತಕ್ಕಂಥ ದೈತ್ಯ ಇದ್ದಲ್ಲ, ಅವನು ಜರಾಸಂಧನಾಗಿ ಹುಟ್ಟಿದ್ದಾನೆ. ಬ್ರಹ್ಮದೇವರ ವರ, ಏನು ವರ ಕೇಳಿದ್ದಾನೆ, ನನ್ನನ್ನು 18 ದಿವಸದ ಕಾಲ ಯಾರೂ ಗೆಲ್ಲಬಾರದು ಅಂತ ಕೇಳಿದ್ದಾರೆ. ಅದಕ್ಕೆ ಭೀಮಸೇನ ದೇವರು ಮತ್ತು ಜರಾಸಂಧ ಯುದ್ಧ ನಡೆಯುವಾಗ 18 ದಿವಸ ಮೇಲೆ ಯುದ್ಧ ಮಾಡ್ತಾರೆ. ಆಮೇಲೆ ಅವನನ್ನು ಅನಾಯಾಸ ಕೊಂದಾಗ್ತಾರೆ, ಯಾಕೆ ಬ್ರಹ್ಮದೇವರಿಗೆ ಮಾನ್ಯತೆ ಮಾಡಲಿಕ್ಕೋಸ್ಕರವಾಗಿ. ಮಧುಕೈಟ ಬರುವಂತಿರ್ತಾರೆ ಅವರೇ ಇಲ್ಲಿ ಹಂಸ ಮತ್ತು ಡೀಪಿಕಾ ಎಂಬುದಾಗಿ ಅವರು ಹುಟ್ಟಿದ್ದಾರೆ, ಅವರಿಬ್ಬರು ಪರಮಾತ್ಮ ಕೊಂದಾಕಿದ್ದ. ಇನ್ನು ರಾವಣ ಮತ್ತು ಕುಂಭಕರ್ಣ ಯಾರಿದ್ದರು ಅವರೇನೆ ಶಿಶುಪಾಲ ದಂತಭಕ್ತರಾಗಿ ಹುಟ್ಟಿದ್ದಾರೆ, ಒಬ್ಬರು ಕರುಷ ದೇಶಾಧಿಪತಿ, ಒಬ್ಬರು ಚೇತಿ ಭೂಪಾಲರಾಗಿ ಹುಟ್ಟಿದ್ದಾರೆ. ಬಲಿದೈತ್ಯ ಇದ್ನಲ್ಲ ಬಲಿ ಎಂಬತಕ್ಕಂಥವನು, ಅವನು ಬ್ರಹ್ಮದತ್ತನ ಮಗನಾಗಿರ್ತಕ್ಕಂಥ ಸಾಲ್ವ ಎಂಬತಕ್ಕಂಥ ಒಂದು ದೈತ್ಯನಾಗಿ ಹುಟ್ಟಿದ್ದಾನೆ ಸಾಲ್ವ ಅವನ ಹೆಸರು. ಈ ಸಾಲ್ವನನ್ನೇ ಅಂಬೆ ಮದುವೆ ಮಾಡ್ಕೋಬೇಕು ಅಂತಿರ್ತಾಳೆ. ಭೀಷ್ಮಾಚಾರ್ಯ ಈ ಸಾಲ್ವನಿಗೆ ಯಾವಾಗಲೂ ಯುದ್ಧ, ಈ ಸಾಲ್ವನಿಗೆ ರುದ್ರದೇವರು ತಪಸ್ಸು ಮಾಡಿಯವನು ಒಂದು ದೊಡ್ಡ ವಿಮಾನ ಸಂಪಾದನೆ ಮಾಡ್ಕೊಂಡಿರ್ತಾನೆ. ನಮಗೆಲ್ಲ ಪುಷ್ಪಕ ವಿಮಾನ ಗೊತ್ತು, ಪುಷ್ಪ ವಿಮಾನ ಬ್ರಹ್ಮದೇವರು ಕೊಟ್ಟಿದ್ದ ಅವನಿಗೆ ಯಾರು ಕುಬೇರನಿಗೆ. ರಾವಣ ಏನು ಮಾಡ್ದ, ಅವನಿಗೆ ಅವನು ಓಡಿಸಿ ಅವನ ಕಿತ್ಕೊಂಡಿದ್ದ ಅಷ್ಟೇ ಅದು. ಅಂತಹ ವಿಮಾನ ಇದೊಂದು ವಿಮಾನ, ಆ ವಿಮಾನ ಎಂಬತಕ್ಕಂಥದ್ದು ಅದು ಕೇಳಿದ ಕಡೆ ಹೋಗುತ್ತೆ, ಊರಂತೆ ಇರುತ್ತದು. ಈಗ ಕೇಳಿದ್ದೆಲ್ಲ ವಸ್ತುಗಳು ಅಲ್ಲಿ ಬರ್ತಾ ಇರುತ್ತೆ. ಅಂಥದ್ದು ಆ ಸಾಲ್ವ, ಅಂತಹ ಸಾಲ್ವ ಬೇರೆ ಹುಟ್ಟಿದ್ದಾನೆ. ಅವನ ಬಲಿಯ ದೈತ್ಯ, ಅವನು ಬಲಿ ಎಂಬತಕ್ಕಂಥ ದೈತ್ಯನೇ ಸಾಲ್ವನ ಹುಟ್ಟಿದ್ದಾನೆ. ಆಮೇಲೆ ಇವನು ಅಷ್ಟೇ ಮಾಯಾಮಯವಾಗತಕ್ಕಂಥ ವಿಮಾನವನ್ನು ಇಟ್ಕೊಂಡಿದ್ದಾನೆ. ಮುಂದೆ ಕೀಚಕ ಎಂಬತಕ್ಕಂಥವನು, ಯಾರು ಬಾಣಾಸುರ ಅಂತ ಬರಿದ್ದ ಬಾಣ ಎಂಬುದಾಗಿ ಮೂಲ ರೂಪದಲ್ಲಿ ಅವನೇ ಇಲ್ಲಿ ಕೀಚಕನ ಹುಟ್ಟಿದ್ದಾನೆ. ರುದ್ರದೇವರ ವರದಿಂದ ಅವಧ್ಯನಾಗಿದ್ದಾನೆ. ಹೀಗೆ ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಇದೆಲ್ಲ ದೈತ್ಯರು ಇವೆಲ್ಲ ಹುಟ್ಟಿದ್ದಿದ್ದು
ಮತ್ತು ದೇವತೆಗಳು ಹುಟ್ಟಿದ ಮೇಲೆ ದೇವತೆಗಳು ಹುಟ್ಟಲೇಬೇಕಲ್ಲ, ಈಗ ಯಾರ್ಯಾರು ಹೇಗೆ ಹುಟ್ಟಿದ್ರು ಏನು ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಸಂಕ್ಷೇಪವಾಗಿ ಹೇಳಿದ್ದೆ ಅಷ್ಟೇ, ಅದು ಅಲ್ಲ ಒಂದು 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ಹೇಳಿದ್ದೆ. ಇಲ್ಲಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಕಶ್ಯಪರೇನಿದ್ದಾರೆ ಅವರೇ ವಸುದೇವನಾಗಿ ಹುಟ್ಟಿದ್ದಾರೆ. ಕಶ್ಯಪ ವಸುದೇವನಾಗಿ ಹುಟ್ಟಿದ್ದಾರೆ. ಈ ವಸುದೇವ ಯಾರು ಅಂದರೆ, ಕಶ್ಯಪರು ಮೂಲ ರೂಪದಲ್ಲಿ ಅದಿತಿ, ಅವನ ಹೆಂಡತಿ. ಕಶ್ಯಪರಿಗೆ ಹಿಂದೆ ನಾವು ನೋಡಿದಂತೆ ಕಾಶ್ಯಪಾಯ ತ್ರಯೋದಶ ಅಂತ ಹೇಳಿದಂತೆ ದಕ್ಷ ಪ್ರಜಾಪತಿ 13 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದ, ಮದುವೆ ಮಾಡಿದ್ದ. ನಾವು ಪೌರವಿ ರೋಹಿಣಿ ಇವರೆಲ್ಲ ಸುಮಾರು ಜನ ಇದ್ದಾರೆ, ಅವರಿದ್ದಾರೆ. ಅವನು ಬ್ರಹ್ಮದೇವರಿದ್ದಾರಲ್ಲ, ಅವರಿಗೆ ಪರಮಾತ್ಮ ಹೇಳ್ತಾನೆ, ನೀನು ಎಲ್ಲಿ ಹುಟ್ಟು ಅಂದ ಅಲ್ಲಿ ಹುಟ್ಟೀನಿ, ನೀನೇ ಹೇಳ್ಬಿಟ್ಟು ಎಲ್ಲಿ ಹುಟ್ಟಬೇಕು ಅಂತ ಅವನ್ನೇ ಬ್ರಹ್ಮದೇವನೇ ಕೇಳ್ತಾರೆ. ಅದರಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ವಸುದೇವ ಎಂಬತಕ್ಕಂಥವನು ಕಶ್ಯಪ, ಅವನಿಗೆ ಸುರಭಿ ಮತ್ತು ಅದಿತಿ ಅಂತ ಹೆಂಡತಿ ಇದ್ದಾರೆ. ಒಂದು ಸಾರಿ ಬ್ರಹ್ಮದೇವರೇನಿದ್ದಾರೆ, ಅವರು ಅಮೃತದಂತೆ ಹಾಲು ಕೊಡತಕ್ಕಂಥ ಗೋವುಗಳನ್ನು ಕೊಟ್ಟಿದ್ದರು. ಸುರಭಿ ಮತ್ತು ಅದಿತಿ ಏನು ಮಾಡಿದ್ರು, ಇಬ್ಬರು ಕೂಡ ಸುರಭಿಯಿಂದ ಅವಳೇ ರೋಹಿಣಿ ಆಗ್ಬೋದು, ಅದಿತಿ ದೇವಿಕೆ ಆಗ್ತಾಳೆ. ಅವರೇನು ಮಾಡಿದರು ಅಂದರೆ, ಯಜ್ಞ ಯಾಗಾದಿಗಳಿಗೋಸ್ಕರವಾಗಿ ಇಸ್ಕೊಂಬಂದಿದ್ದು, ನಾನು ನಿನ್ನ ಗುರು ನೀ ಕೊಳ್ಳೇಬೇಕು ಅಂದ್ಬಿಟ್ಟು ಉರಣಂಗೆ ಅವನೇ ಮಾಡಿದ ಗೋವುಗಳನ್ನು ಕಟ್ಕೊಳ್ತಾ, ನಿಮ್ಮ ಕಾರ್ಯ ಆದ್ಕೊಳ್ಳಿ ಕೊಡಿ ಅಂದ. ಕಾರ್ಯ ಆದ್ಮೇಲೆ ಕೊಡಬೇಕು ತಾನೆ, ಕೊಡ್ತಾನೇ ಇಲ್ಲ. ಯಾಕೆ ಅಂದರೆ, ಈ ಸುರಭಿ ಮತ್ತು ಅದಿತಿ ಕೊಡಬೇಡಿ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ರು. ಅವನೇ ಮಾಡ್ತಾನೆ, ಏನು ಮಾಡೋದು, ನಿಮ್ಮ ಗುರುಗಳು ಇಲ್ಲೇ ಇಟ್ಕೊಂಬಿಡಿ ಅಂತೇಳಿ. ಯಾವುದೇ ಒಂದು ವಸ್ತು ಆಗಲಿ, ಗುರುವಿಂದ ಆಗಲಿ, ಶಿಷ್ಯಂದೇ ಆಗಲಿ, ಯಾರದೇ ಆಗಲಿ, ಎಷ್ಟು ದಿವಸ ಹೇಳಿರ್ತಾರೋ ಅಷ್ಟು ದಿವಸ ನಾವು ಇಟ್ಕೋಬೇಕು ಅಷ್ಟೇ ಹೊರತಾಗಿ, ಅಷ್ಟು ಮೇಲೆ ನಾವು ಇಟ್ಕೊಂಡ್ವಿ ಅಂದರೆ ಅದು ಕಳ್ಳತನಕ್ಕೆ ಸೇರುತ್ತದೆ. ಕಳ್ಳ ಎಂಬತಕ್ಕಂಥ ಒಂದು ಪಾಪಕ್ಕೆ ಅದು ಕಾರಣವಾಗುತ್ತೆ. ಇದು ಗೊತ್ತಾಗಿಲ್ಲ ಅವರಿಗೆ. ಅದಕ್ಕೆ ಅವರು ಶಾಪ ಕೊಟ್ಟರಂತೆ ಬ್ರಹ್ಮದೇವರು, ನೀನು ಗೋವುಗಳನ್ನು ಆದಮೇಲೂ ಕೂಡ ನಿನ್ನ ಹೆಂಡತಿ ಮಾತುಗಳನ್ನು ಕೇಳಿ ನೀನು ಅದನ್ನು ಇಟ್ಕೊಂಡಿದ್ದಕ್ಕಾಗಿ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ನೀನು ಮುಂದೆ ಗೋವುಗಳನ್ನೇ ಕಾಯಬೇಕು, ಗೋಧನಾಡ್ಯನಾಗಿಬಿಡು ಅಂತ. ಅದಕ್ಕಾಗಿ ವಸುದೇವ ಗೋವುಗಳನ್ನು ಕಾಯ್ದಕ್ಕಂತ ಹೇಳ್ಬೋದು. ಕ್ಷತ್ರಿಯ ಅವನು ಹುಟ್ಟಿದ್ದು ಕ್ಷತ್ರಿಯನಾಗಿ. ಅದಕ್ಕೆ ಕೆಲಸ ಯಾವುದು, ವೈಶ್ಯನ ಕೆಲಸ ಹಾಗೆ ಮಾಡಿಕೊಂಡು, ವೈಶ್ಯ ಮತ್ತು ಶೂದ್ರನ ಕೆಲಸ ಇದು ಇವರದಾಯಿತು. ಇನ್ನಿಬ್ಬರು ಇದ್ದರು, ಯಾರು ದ್ರೋಣ ನಾಮಕ ವಸು, ಧರ ಎಂಬತಕ್ಕಂಥವಳು ಏನಿದ್ದಾರೆ ಅವರು, ದ್ರೋಣ ನಾಮಕ ಅಷ್ಟವಸುಗಳಲ್ಲಿ ದ್ರೋಣ ಅಂತ ವಸು. ಆಮೇಲೆ ಇವರು ಬೇರೆ ಇದ್ದಾರೆ, ಯಾರು ಧರ ಎಂಬತಕ್ಕಂಥವ್ರು ಇದ್ದಾರೆ. ಅವರಿಬ್ಬರೂ ಕೂಡ ಪರಮಾತ್ಮ ಕೂಡ ತಪಸ್ಸು ಮಾಡಿದರು, ಸ್ವಾಮಿ ನೀನು ನನ್ನ ಮಗನಾಗಿ ಹುಟ್ಟಬೇಕು ಎಂಬುದಾಗಿ ತಪಸ್ಸು ಮಾಡಿದರು. ಅದಕ್ಕಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನು ಅವರಿಗೆ ವರ ಕೊಟ್ಟಿದ್ದೇನೆ, ಏನಂತ, ನಿಮಗೆ ಪರಮಾತ್ಮ ಮಗನಾಗಿ ಬರ್ತಾನೆ ಬಿಡಿ ಅಂತ ಹೇಳಿದ್ದ. ಅದು ಕೇಳುವಾಗ ನಾನು ಕೃಷ್ಣ ಪರಮಾತ್ಮನಿಗೆ ಹಾಲು ಮೊಸರು ಕೊಟ್ಟವನ್ನು ಸಾಕಬೇಕು ಅಂತ ಇವಳು ಕೇಳಿದ್ರು. ಅವಳು ನಾನು ಅವರೇನು ಕೇಳಿದ್ರು, ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ ಕೇಳಿದ್ರು. ಪರಮಾತ್ಮ ಏನು ಮಾಡ್ದ ಅಂದರೆ, 3 ಜನ್ಮದಲ್ಲಿ ನಿಮ್ಮ ತಪಸ್ಸಿಗೆ ನಾವು ಎಷ್ಟು ವರ್ಷ ತಪಸ್ಸು ಮಾಡಿ ಗೊತ್ತಾ, 12,000 ದಿವ್ಯ ವರ್ಷ ಅಂದರೆ 43,20,000 ವರ್ಷ ನಮ್ಮ ಪ್ರಕಾರ ದಿವ್ಯ ವರ್ಷ 12 ಅಷ್ಟು ತಪಸ್ಸು ಮಾಡಿದರು ಕಶ್ಯಪ ಮತ್ತು ಅದಿತಿಗಳು. ಪರಮಾತ್ಮ ಪ್ರತ್ಯಕ್ಷನಾಗಿ ನಾನು ನಿಮಗೆ 3 ಜನ್ಮದಲ್ಲಿ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿಬಿಟ್ಟ ಅವರು 3 ಜನ್ಮದಲ್ಲಿ. ಆ ಪ್ರಕಾರ ಪರಮಾತ್ಮ ಅವತಾರ ಮಾಡ್ದ. ಯಾವುದು, ಒಂದು ಮೊದಲನೇ ಜನ್ಮ ಏನಿದ್ದಾರೋ ಸುತಪ ಎಂಬುದಾಗಿ ಕಶ್ಯಪರ ಅವತಾರ ಮಾಡಿದರೆ, ಅವನ ಹೆಂಡತಿ ಏನಿದ್ದಾಳು ಪೃಷ್ಣಿ ಅಂತ ಹುಟ್ಟಿದ್ಲು ಅದಿತಿ, ಅವರ ಮಗನಾಗಿ ಪರಮಾತ್ಮ ಪೃಷ್ಣಿ ಗರ್ಭ ಎಂಬತಕ್ಕಂಥ ರೂಪದಿಂದ ಪರಮಾತ್ಮ ಕಾಣಿಸ್ಕೊಂಡ. ಅದು ಮೊದಲನೇ ಜನ್ಮ. ಎರಡನೆಯದು ಇಂದ್ರ ದೇವರಿಗೋಸ್ಕರವಾಗಿ ಅವರ ಕಾರ್ಯ ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಬಲಿಚಕ್ರವರ್ತಿಯಿಂದ ರಾಜ್ಯ ಎಲ್ಲ ಕಿತ್ತುಕೊಳ್ಳಿಕ್ಕೋಸ್ಕರ, ಇಂದ್ರನ ರಾಜ್ಯ ಕೊಳ್ಳಿಕ್ಕೋಸ್ಕರವಾಗಿ ವಾಮನನಿಗೆ ಅವತಾರ ಮಾಡಿ ಅದನ್ನು ಎರಡನೇ ಅವತಾರ ಆಯಿತು. ಮೂರನೇ ಅವತಾರಿ ಕೃಷ್ಣಾವತಾರ. ಆ ಮೂರೇ ಅವತಾರ ಕೃಷ್ಣಾವತಾರ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಶಂಕಾಚಕ್ರ ಗದಾಪದ್ಮಧಾರಿಯಾಗಿ ತೋರಿಸ್ತಾನಂತವನು. ಭಾಗವತ ಹೇಳುವಂತೆ, ಏತದ್ವಾ ದರ್ಶಿತಂ ರೂಪಂ ಪ್ರಾಜ್ಯನ್ಮ ಸ್ಮರಣಾಯ ಮೇ ನಾನ್ಯತಾ ಮದ್ಭವಂ ಜ್ಞಾನಂ ಮರ್ತಿಲಿಂಗೇನ ಜ್ಞಾಯಿತೆ ಅಂತ ಭಾಗವತ ಹೇಳುತ್ತೆ. ಅಂದರೆ ನಾನು ಈ ಶಂಕಾಚಕ್ರ ಗದಾಪದ್ಮ ರೂಪ ಯಾಕೆ ತೋರಿಸಿದ್ದು ಅಂತ ಗೊತ್ತಾ, 3 ಜನ್ಮದಲ್ಲಿ ಮಗನ ಹುಟ್ಟೇನೆ ಅಂತ ಹೇಳಿದ್ದೆ, 2 ಆಗಿದೆ. ನಾ ಸಾಮಾನ್ಯ ಎಲ್ಲ ಮನುಷ್ಯರು ಹುಟ್ಟಿದಂತೆ ಹುಟ್ಟುಬಿಟ್ಟಿದ್ರೆ 3ನೇ ಜನ್ಮ ಹುಟ್ಟಲೇ ಇಲ್ಲ ಪರಮಾತ್ಮ ಅಂತ ಅಂತ ಇದ್ದೀರಿ ನೀವು. ಅದಕ್ಕೆ ನಾನೇ ಪರಮಾತ್ಮನೇ ಈ ಮಗು ಹುಟ್ಟಿದ್ದೆ ಅಂತ ಹೇಳಿಕೋತರ ಶಂಕಚಕ್ರ ತೋರಿಸಿದ್ದೇನೆ ಅಂತ ಅವರು ಹೇಳ್ತಾರೆ. ಈ 3 ಜನ್ಮ ಅವರು. ಹಾಗಾದರೆ ಪರಮಾತ್ಮ ಏನು ಮಾಡ್ದ, ವಸುದೇವ ಮತ್ತು ದೇವಿಕೆ ಅಂದರೆ ಕಶ್ಯಪರು ಮತ್ತು ಅದಿತಿ ಏನೇ ಇದ್ದಾರೆ ಅವರಿಗೆ ಪರಮಾತ್ಮನೇ ವರ ಕೊಟ್ಟಿದ್ದಾರೆ.
ಬ್ರಹ್ಮದೇವರೇನಿದ್ದಾರೆ ದ್ರೋಣ ನಾಮಕ ವಸು ಮತ್ತು ದಳ ಕೊಟ್ಟಿದ್ದಾರೆ. ಮತ್ತೆ ಇವರ ವರಗಳಲ್ಲಿ ಶ್ರೇಷ್ಠ ಯಾವುದು? ಪರಮಾತ್ಮನ ವರ ಶ್ರೇಷ್ಠ ಯಾವತ್ತೂ ಕೂಡ. ಅದಕ್ಕೆ ಮೊದಲು ಅಲ್ಲಿ ಹುಟ್ಟಬೇಕು ನೀನು. ಬೆಳೆಯೋದು ಬ್ರಹ್ಮದೇವರು ಕೊಟ್ಟಿದ್ದು, ಅಲ್ಲಿ ಬರಬೇಕು. ಅಲ್ಲಿ ಕೂಡ ತಾರತಮ್ಯವೇ ನಮ್ಮ ಮತ ಪ್ರಕಾರ, ಅಲ್ಲಿಯೂ ತಾರತಮ್ಯವೇ. ಹಾಗಾಗಿ ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿ ನೀವು ಹುಟ್ಟಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ದ್ರೋಣ ಮತ್ತು ಧರ ಇಬ್ಬರು ಕೂಡ ತ್ವತ್ಪುತ್ರಾರ್ಥಂ ತಪಸ್ತೇಪಿ ತೇ ಪಾತಿ. ಆದರೆ ಮತ್ತು ಇವನು ಯಾರು? ವಸುದೇವಯ್ಯನ ಶಿವರಾಜನ ಮಗನಾಗಿ ಹುಟ್ಟಿದ. ನಂದ ಇದ್ದನು ಅವನ್ಯಾರು ಅಂತ ಹೇಳಿದ್ರೆ, ಅವನು ಕೂಡ ಅವನ ವಸ್ತುತಃ ಕ್ಷತ್ರಿಯ, ವೈಶ್ಯ ಜಾತಿಯಲ್ಲಿ ಹುಟ್ಟಿದವನು. ಅವನು ವಸ್ತುತಃ ಅವನು ಇದೆ ಏನು, ಗೋವನ ಸಾಕೋನೇ ಅವನು. ಅವನ ಶಾಪದಿಂದ ಶಕ್ತಿಯೇ ಗೋವನ್ ಸಾಕೋನು. ಇದು ಹೇಗೋದು? ನಂದ ಏನಿದ್ದ ಅವನು ಕೂಡ ಶೂರ ರಾಜ ಇದ್ದಲ್ಲ, ಅವನ ಮಗನೇ ಇವನು ಕೂಡ. ವಸ್ತುತಃ ಅಣ್ಣ ತಮ್ಮಂದರು ವಸುದೇವ ಮತ್ತು ಈ ನಂದಗೋಪ ಇಬ್ಬರು ಕೂಡ. ಅಂದರೆ ವೈಶ್ಯರು ಒಬ್ಬಳು ಸೇವೆ ಮಾಡ್ತಾ ಇದ್ದು, ಅವಳಿಂದ ಹುಟ್ಟಿದವನಷ್ಟೇ. ಹಾಗಾಗಿ ಅವನ ಇದಾಗಿದ್ದಾನೆ. ಈಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೀನು ವಸುದೇವ ಮತ್ತು ದೇವಕಿರೇನಿದ್ದಾರೆ ಅವರ ಮಗನಾಗಿ ನೀವು ಹುಟ್ಟಿ ಅನಂತರ ಇಲ್ಲಿ ನೀನು ಬರಬೇಕು. ನಾನು ಹೇಳಿದ್ದಲ್ಲ ಅವರ ನಂದಗೋಪನ ಮನೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಣ್ಣನ ಮನೆಯಲ್ಲಿ ಹುಟ್ಟಿ ತಮ್ಮನ ಮನೆಯಲ್ಲಿ ಬೆಳಿಬೇಕು ನೀನು ಅಂತ ಅರ್ಥ. ಯಾಕೆ ಅಣ್ಣನ ಮನೆಯಲ್ಲಿ ಹುಟ್ಟಬೇಕು, ಯಾಕೆ ತಮ್ಮನ ಮಾಡಬೇಕು ಅಂದರೆ ಅದೇ ಹೇಳಿದ್ದು. ಏನು ಕೇಳ್ತಾರೋ ಹಾಗೆ. ದೇವಿಕೆ ಕೇಳಿದ್ದೇನು, ಕೃಷ್ಣ ಪರಮಾತ್ಮ ನಮಗೆ ಮೂಜಮನ ಮಗನ ಹುಟ್ಟಬೇಕು ಅಂತ ಅಷ್ಟೆ. ಅವ್ರಿಗೆ ಹಾಲು ಕೊಡಬೇಕು, ಬೆಳೆಸಬೇಕು, ಸಾಕಬೇಕು ಏನೂ ಕೇಳಿಲ್ಲ. ಯಶೋಧ ದೇವಿ ಏನು ಕೇಳಿಲ್ಲೋ, ಪರಮಾತ್ಮ ನನ್ನ ಮಗನ ಹುಟ್ಟಬೇಕು, ಹಾಲು ಮೊಸರೆಲ್ಲ ಊಟ ಎಲ್ಲ ಮಾಡಿಸ್ಬೇಕಂತ ಆಸೆ ನನಗೆ ಏನು. ಅದು ಹಾಲು ಹುಟ್ಟಬೇಕು ಇಲ್ಲಿ ಬೆಳಬೇಕು. ಯಾರು ಎಷ್ಟು ಕೇಳ್ತಾರೋ ಅಷ್ಟೇ ಫಲ ಕೊಡೋದು, ಪರಮಾತ್ಮ ಜಾಸ್ತಿ ಕೊಡೋದಿಲ್ಲ. ಇಂಥದ್ದಿದೆ ಹೀಗಾಗಿ ಮುಂದೆ ಕುಬೇರ ಇದ್ದಾನ ಅವನು ಕೂಡ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕುಬೇರ ಹುಟ್ಟಿದ ಅಂದರೆ ಅಲ್ಲಿ ನರಕಾಸುರ ಇದ್ದಲ್ಲ, ನರಕಾಸುರ ಅಂಥೇಳಿ ಪ್ರಾಗ್ಜ್ಯೋತಿಷಪುರ ಅಂತ ಅದಕ್ಕೆ ಹೇಳ್ತಾರೆ. ಈಗ ಅದನ್ನು ಅಸ್ಸಾಂ ಅಂತ ಕರೀತಾರೆ. ಅದು ಪ್ರಾಗ್ಜ್ಯೋತಿಷಪುರ. ಜರಾಸಂಧಂದು ಮಗಧ ರಾಜ್ಯ ಅಂದರೆ ಪಾಟ್ನ ಅಂತ ಹೇಳ್ತೀವಲ್ಲ, ಪಾಟಲಿಪುತ್ರ ಪಾಟ್ನ ಬಿಹಾರ, ಅದು ಅವರದು. ಇವಂದ ಯಾರು? ಪ್ರಾಗ್ಜ್ಯೋತಿಷಪುರ ಅಸ್ಸಾಂ ಇದ್ದಲ್ಲ ಅದದ್ದು. ಆ ನರಕಾಸುರನಿಗೆ ಯಾರ್ಯಾರ ವಸ್ತುಗಳು ಎಲ್ಲೆಲ್ಲಿದೆ ಅಷ್ಟು ಚೆನ್ನಾಗಿರೋದಲ್ಲ ಅವನಿಗೆ ಬೇಕು. ಹಾಗೆ ಯಾರ್ಯಾರೋ ಕನ್ನಿಗಳೆಲ್ಲ ಕರ್ಕೊಂಬಂದು ಇಲ್ಲಿ ಬಚ್ಚಿಟ್ಟಿದ್ದಾನೆ, ಅದರಲ್ಲೇ ಹಾಕಿದ್ದಾನೆ. ಯಾವುದ್ಯಾವ್ದು ಅಮೂಲ್ಯವಾದ ವಸ್ತು ಇದೆ ಎಲ್ಲ ಸಂಗ್ರಹಕ್ಕೆ ಅವನಿಗೆ ಬೇಕು, ಚೆನ್ನಾಗಿರೋದಲ್ಲ ಅವನಿಗೆ ಬೇಕು. ಅದಿತಿ ಕುಂಡಲ ಎಂಬತಕ್ಕಂಥದ್ದು ಅತ್ಯಂತ ಅದ್ಭುತವಾದದ್ದು, ಆ ಪೌಷ್ಯರಾಜನ ಪತ್ನಿ ಕೊಟ್ಟಿರತಕ್ಕಂಥದ್ದು, ಅದು ನನಗೆ ಬೇಕು ಅಂತ ಅದನ್ನು ಹೊಡ್ಕೊಂಡು ಹೋಗಿದ್ದಾನೆ. ವರುಣ ಏನಿದ್ದಾನೆ ಅವನಲ್ಲಿರತಕ್ಕಂಥ ಒಂದು ಛತ್ರಿ ಇತ್ತು, ಶ್ವೇತಛತ್ರ, ಅಮೃತವನ್ನು ಸುರಿಸೋದದು, ಅದನ್ನು ಹೊಡ್ಕೊಂಡು ಹೋಗಿದ್ದಾನೆ. ಹಾಗೆ ಕುಬೇರ ಏನಿದ್ದ ಅವನತ್ರ ಒಂದು ಸುಪ್ರೀತಿಕೆ ಎಂಬತಕ್ಕಂಥ ಒಂದು ಆನೆ ಇತ್ತು, ವೃದ್ಧದೇವರು ಕೊಟ್ಟಿರತಕ್ಕಂಥದ್ದು ಆನೆ, ಅದನ್ನು ಹೊಡ್ಕೊಂಡು ಹೋಗಿದ್ದಾನೆ ಅವನು. ಹಾಗಾದರೆ ಆ ಆನೆಯನ್ನು ಪಡ್ಕೋಬೇಕಾಗಿದ್ದರೆ ನಾನು ಅವನ ಮಗನಾಗಿ ಹುಟ್ಟಬೇಕೀಗ. ಹಾಗಾಗಿ ಆನೆ ಮೇಲೆ ಸುಪ್ರೀತಿಕೆ ಎಂಬತಕ್ಕಂಥ ಆನೆ ಮೇಲೆ ಅವನಿಗೆ ವ್ಯಾಮೋಹದಿಂದಾಗಿ ಅವನು ನರಕಾಸುರನ ಮಗನಾಗಿ ಹುಡ್ತಾನೆ. ಹೀಗೆ ನರಕಾಸುರ ಬೇರೆ ಹುಟ್ಟಿದ್ದಾನೆ, ಕುಬೇರ ಬೇರೆ ಹುಟ್ಟಿದ್ದಾನೆ, ಅವನಿಗೆ ಭಗದತ್ತ ಎಂಬುದಾಗಿ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ವಸುದೇವನಿಗೆ ಸುಮಾರು ಪೌರವಿ ರೋಹಿಣಿ, ಪೌರವಿಯೇ ರೋಹಿಣಿ, ದಿತಿ ಕೂಡ ಇದ್ದಾಳೆ, ಅವಳು ಕೂಡ ಹುಟ್ಟುತ್ತಾಳೆ. ದಿತಿ ಏನಿದ್ದಾಳೆ ಅವಳು ಕಾಶಿ ರಾಜೇಶ್ವರನ ಪುತ್ರಿ, ಕಾಶಿ ರಾಜ ಅಂತಾನೆ ಅವನ ಮಗಳಾಗಿ ಇವಳು ಹುಡ್ತಾಳೆ. ಯಾರು ಇವನು ಹುಡ್ತಾಳೆ? ವಸುದೇವ ಅಲ್ಲಿ ಬಂದಾಗ ಇವಳು ಮದುವೆ ಮಾಡ್ಕೊತಾನ. ಆದರೆ ಅವನ ಪುತ್ರಿಕಾಪುತ್ರ ಧರ್ಮವನ್ನು ಹೇಳ್ತಾನೆ. ಪುತ್ರಿಕಾಪುತ್ರ ಧರ್ಮ ಯಾತಕ್ಕೋಸ್ಕರ ಮಾಡಬೇಕು? ಇವರು ಬರೀ ಹೆಂಗಸರು ಮಾತ್ರ ಇರೋದಷ್ಟೇ, ಗಂಡಸು ಹುಟ್ಟಬೇಕಲ್ಲ. ಯಾವತ್ತು ಹೆಣ್ಣು ಮದುವೆ ಮಾಡ್ಕೋಬೇಕಾಗಿದ್ದರೆ ಭ್ರಾತೃಮತಿಯಾಗಿರಬೇಕು, ಅಣ್ಣ ತಮ್ಮಂದ್ರೆ ಹಿಂದೆ ಮುಂದೆ ಇರಬೇಕು. ಅಕಸ್ಮಾತ್ ಒಂದೇ ಹೆಣ್ಣುಗಳೇ ಹುಟ್ಟಿತು ಅಂತ ಹೇಳಿದ್ರೆ ಆಗೇನು ಮಾಡಬೇಕು? ಅವರು ಪುತ್ರಿಕಾಪುತ್ರ ಧರ್ಮ ಹೇಳ್ತಾರೆ.
ಅಂದರೆ ಇವಳಿಗೆ ಬರೀ ಒಬ್ಬಳೇ ಹುಟ್ಟಿರೋದು ನನಗೆ, ತಮ್ಮಂದಿರಿಲ್ಲ ಅಣ್ಣಂದಿರಿಲ್ಲ, ನೀವು ಮದುವೆ ಆಗು, ಇವಳಲ್ಲಿ ಹುಟ್ಟಿರ್ತಕ್ಕಂಥ ಮಗ ನಂಗೆ ಕೂಡ, ಇವನು ತಮ್ಮ ಆಗೋಗ್ತಾನಲ್ಲ, ತಮ್ಮನೋ ಅಥವಾ ತಂಗಿನ ಆಗ್ತಾನಲ್ಲ, ಹೆಣ್ಣು ಹುಟ್ಟಿದ್ರೆ ತಂಗಿ ಆಗುತ್ತೆ, ತಮ್ಮ ಹುಟ್ಟಿದ್ರೆ ತಮ್ಮ ಆಗ್ತಾನೆ, ಅಣ್ಣ ಹುಟ್ಟಿದ್ರೆ ಅಣ್ಣ ಆಗ್ತಾನೆ, ಅಣ್ಣ ಹುಟ್ಟೋಕ್ಕೆ ಸಾಧ್ಯ ಇಲ್ವಲ್ಲ ಅಲ್ವಾ. ಹೀಗೆ ಇದು ಆ ಪುತ್ರಿಕಾ ಪುತ್ರ ಧರ್ಮದ ಒಂದು ವೈಶಿಷ್ಟ್ಯ. ಯಾಕೆ ಅನನ್ಯ ಪೂರ್ವಿಕಾಂ ಅಸಮಾನ ಆರ್ಷ ಗೋತ್ರಾಂ ಪ್ರವರಾಂ ಯವೀಯಸೀಂ ಭ್ರಾತೃಮತೀಂ ಉದ್ವಹೀತ ಅಂತ. ಅನನ್ಯ ಪೂರ್ವಿಕರಾಗಿರಬೇಕು, ಯಾರಿಗೂ ಬಾಯಿಂದ ನಿಂಗೆ ಕೊಡ್ತೇನೆ ನನ್ನ ಮಗಳನ್ನ ಅಂತ ಹೇಳಬಾರ್ದು, ಲಗ್ನಪತ್ರಿಕೆ ಕೊಟ್ಟುಬಿಟ್ಟು ಲಗ್ನಪತ್ರಿಕೆ ಆಗಿರಬಾರ್ದು, ಅಂಥ ಮದುವೆ ಮಾಡ್ಕೋಬಾರ್ದು, ಆಗಿದ್ದು ಮಾಡ್ಕೋಬಾರ್ದಂತೆ. ಭುಕ್ತಪತೀಂ ಅದು ಅಪಹಾರ ಮಾಡಿದವರು ಹೋಗಿದವರು ಇಂಥವ್ರು ತಗೋಬಾರ್ದು, ಅದು ಅನನ್ಯ ಪೂರ್ವಿಕ ಅಂದರೆ. ಆಮೇಲೆ ಅಸಮಾನ ಆರ್ಷ ಗೋತ್ರ ಪ್ರವರ, ಗೋತ್ರವೂ ಒಂದಾಗಿರಬಾರ್ದು, ಪ್ರವರನೂ ಒಂದಾಗಿರಬಾರ್ದು, ಅಂಥದ್ದಾಗಿರಬೇಕು. ಆಮೇಲೆ ತಂದೆಯಿಂದ 7 ತಲೆ ಆಗಿರಬೇಕು, ತಾಯಿಯಿಂದ 5 ತಲೆ ಆಗಿರಬೇಕು, ಅಂಥವರಾಗಿರಬೇಕು. ಅಂದರೆ ತಂದೆ ಮೂಲ ಪುರುಷ ಬಂದಿದ್ದಾನೆ ದೇವದತ್ತ ಅಂತ, ಅವರಿಂದ ಅವನ ಮಗ ಅವನ ಮಗ ಅವನ ಮಗ ಅವನ ಮಗ ಅವನ ಮಗ ಹೀಗೆ 7 ಆಗಬೇಕು. 8ನೇ ಬೇಕಾ ಮದುವೆ ಆಗಬೇಕಾದ್ರೆ 7 ಆದ ಕೂಡಲೇ ಸಾಪಿಂಡ್ಯಂ ಸಪ್ತಪುರುಷಂ, 7 ಪುರುಷ ಸಾಪಿಂಡ್ಯ ಇರುತ್ತೆ, ಅದು ನಿವೃತ್ತಿ ಆಗೋದಿಲ್ಲ, ಆಮೇಲೆ ಮದುವೆ ಆಗ್ಬೋದು. ತಾಯಿ ಏನಿರ್ತಾಳೆ, ಅವಳ ಮಗಳು ಅವಳ ಮಗಳು ಅವಳ ಮಗಳು ಹಿಂದೆ ತೆಗೆದುಕೊಂಡಾಗ 5ನೇ ತಲೆ ಆದಾಗಬೇಕಾದ್ರೆ ಈ 7ನೇ ತಲೆ ಉಳ್ಳವನಿಗೆ 5ನೇ ತಲೆ 6ನೇ ತಲೆ ಇರ್ತಾ ಅವಳು ಮದುವೆ ಆಗಿಬಿಡ್ಬೇಕಾದ. ಅದಕ್ಕೆ 7 ಮತ್ತು 5 ಅಂತ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗೆಲ್ಲ ಅದೇ ನಡೆಯೋದೇ ಇಲ್ಲ. ಈ ಸೋದರ ಮಾವನ ಮದುವೆ ಮಾಡ್ಕೊತಾರಲ್ಲ, ಅದು ಎಲ್ಲ ಎಲ್ಲಿದೆ? ಅದು ಸೋದರ ಮಾವನ ಮದುವೆ ಮಾಡಿಕೊಂಡ್ರೆ ಸೋದರ ಮಾವೇ ಆದ ತಾಯಿಯೇ ತಮ್ಮ ಆದ, 2ನೇದಕ್ಕೆ ಮದುವೆ ಮಾಡ್ಕೊಂಡ್ರು ಅಲ್ವಾ, 5 ಆಗಬೇಕಲ್ಲ. ಅದಕ್ಕೆ ಉತ್ತರ ಪ್ರದೇಶ ಒಪ್ಪಲ್ಲ ಅದನ್ನು. ತೃಪ್ತ ಜೊಹರ್ ಮಾತುಲ ಸೇವಯೋಷಾ ಭಾಗಸ್ಥೆ ಪೈತೃಶ್ವಸೇಯೇ ವಪಾಮೀವ ಅಂತ ಹೇಳುತ್ತೆ ವೇದಮಂತ್ರ. ಹೀಗೆಲ್ಲ ಮಾಡಿಕೊಂಡಿದ್ದಾರೆ. ಇದಾದ ಮೇಲೆ ಧನು ಎಂಬುದಕ್ಕಂಥವಳು ಬೇರೆ, ಕರವೀರೇಶ್ವರ ಅಂತ. ಕರವೀರೇಶ್ವರ ಧನು ಹುಟ್ಟಿದ್ಲು, ಅವಳನ್ನು ವಸುದೇವ ಮದುವೆ ಮಾಡಿಕೊಂಡ, ಆಗೇನು ದೇವಕಿ ಮದುವೆ ಆಗಿದ್ದಿಲ್ಲ. ಅವರಿಗಿಬ್ಬಿಬ್ಬರು ಮಕ್ಕಳು ಹುಟ್ಟಿದರು, ಅವರ ಪತ್ರಿಕಾಪುತ್ರ ಧರ್ಮದ ಹುಟ್ಟಿದವರು. ಮೊದಲನೆಯವನೇನಿದ್ದಾನೆ ಅವನು ಪೌಂಡ್ರಕ ವಾಸುದೇವ, 2ನೇವನು ಧನುವಿನಲ್ಲಿ ಹುಟ್ಟಿದಕ್ಕಂಥವನು ಶಿದಾಲ ವಾಸುದೇವ, ಇಬ್ಬರೂ ದೈತ್ಯರೇ ನೋಡು. ವಾಸುದೇವ ವಾಸುದೇವ ವಸುದೇವನ ಮಕ್ಕಳಾದ ವಾಸುದೇವ ವಾಸುದೇವ. ಆದರೆ ಇವರಿಬ್ಬರು ಹುಟ್ಟಿದ ಮೇಲೆ ಏನಾಯಿತು ಅಂದರೆ ಅವನು ದೇವಕಿಯ ಮದುವೆ ಮಾಡಿಕೊಂಡ. ದೇವಕಿಯ ಮದುವೆ ಮಾಡಿಕೊಂಡ್ಮೇಲೆ ಅವನು ಜೈಲಿನಲ್ಲಿ ಇರಬೇಕಾಯಿತು, ವಸುದೇವ ಬರಲೇ ಇಲ್ಲ. ಆದರೆ ಇದು ಅವ್ರಿಗೆ ಗೊತ್ತಿಲ್ಲ, ನಮ್ಮನ್ನು ಹುಟ್ಟಿಸ್ಬಿಟ್ಟು ಹೊಟ್ಟೋದನ್ನ ಪತ್ತೆನೇ ಇಲ್ಲ, ಯಾರನ್ನ ಮದುವೆ ಮಾಡ್ಕೊಂಡಿದ್ದ ಅಂತೇಳ್ಬಿಟ್ಟು ಅವನು ವಸುದೇವನ ದೇಶದಿಂದ ಕೃಷ್ಣ ಮೇಲೆ ದ್ವೇಷ ಅವನಿಗೆ. ಅದಕ್ಕೆ ಅವನು ಹೇಳ್ತಾನೆ, ವಾಸುದೇವ ನಾನು ಮೊದಲು ನೀನಲ್ಲ, ನಾನು ಮೊದಲು ನಿಮ್ಮ ಅಪ್ಪನಿಂದ ಹುಟ್ಟಿದವನು, ಆಮೇಲೆ ನೀವು ಹುಟ್ಟಿದ್ದು, ನಾನು ವಾಸುದೇವ ವಾ ಪದ ತೆಗಿ ಅಂತ. ನಾವು ದೈತ್ರಿ ಬುದ್ಧಿ ಹಾಗೆ. ಪೌಂಡ್ರಕ ಯಾರು? ನಾನೇ ದೇವರು ಅಂತೇನು ಹೇಳ್ತಾ ಇದ್ದ ವೇನ, ಅವನೇ ಪೌಂಡ್ರಕ ವಾಸುದೇವನ ಹುಟ್ಟಿದ್ದಾನೆ. ಅಲ್ಲಿ ಕೂಡ ಅದೇ ಬುದ್ಧಿನೇ. ಮಯನ ಪುತ್ರ ಒಬ್ಬನಿದ್ದ, ಮಧುವಿನ ಪುತ್ರ, ಅವನ ದುಂದು ಎಂಬುದಾಗಿ, ಆ ದುಂದು ಎಂಬುದಕ್ಕಂಥವನು ಶ್ರೀಗಾಲ ವಾಸುದೇವನಾಗಿ ಹುಟ್ಟಿದ್ದಾನೆ. ಇವರಲ್ಲಿ ಪರಮಾತ್ಮ ಆಮೇಲೆ ಕೊಂದು ಹಾಕ್ತಾನೆ. ಹೀಗೆ ಇಂತಹ ಒಂದು ಈ ಒಂದು ಪಾಂಡವರ ಉತ್ಪತ್ತಿಗಿಂತ ಮೊದಲು ಇಷ್ಟು ನಾವು ಹಿನ್ನೆಲೆ ತಿಳ್ಕೊಂಡಿದ್ದರೆ ಮುಂದೆ ಆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಅದನ್ನು ನಾಳೆ ನಾನು ಅದನ್ನು ಹೇಳ್ತಾ ಇದ್ದೆ. ಕೃಷ್ಣ ಅರ್ಪಣ ಮಸ್ತು. ಕೇಳಿಸ್ತಾ? ಹಲೋ, ಆನ್ ಮಾಡಿದ್ನೇ ಇಲ್ಲಿ. ಕೇಳಿಸ್ತಾ?
ಕೂಡ ಸೆಟ್ ಆಗುತ್ತೆ. ಓ ಅದು ತೆಗೆದ್ರೆ ಇವಾಗ ಫ್ರೆಂಡ್ಸ್ ಅದಕ್ಕೆ ಅಯ್ಯೋ ಹೌದು ಇದು ತೆಗಿಬೇಕಿತ್ತು ಆಫೇ ಮಾಡಿಬಿಟ್ಟೆ. ಏ ವಿಶ್ವಜ್ಞ